ಹಾಯ್ ನಮಸ್ಕಾರ ದೈಜಿ ವರ್ಡ್ ಕಾಂತೆಪ್ಪು ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಹಾಯ್ ಮಾತಾಡೋರೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಸುನಿಲ್ ಪಾಂಡೇಶ್ವರ ನಿಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ಬುಧವಾರ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮಾಡ್ತಿತ್ತು ಈ ಕಾರ್ಯಕ್ರಮದಂಗೆ ಕುಂದಾಪುರದ ಸಾಧಕರು ಅವರ ಸಾಧನೆ ನಮ್ಮ ನೆಲ ಜಲ ಭಾಷೆ ಆಚಾರ ವಿಚಾರ ಸಂಸ್ಕೃತಿ ಇದನ್ನು ತಿಳಿಸಿಕೊಡ್ತಾ ನಮ್ಮ ಭಾಷೆ ಮತ್ತು ಬದುಕು ಎರಡನ್ನೂ ಜೀವಂತವಾಗಿ ಇಡುವಂಥ ಪ್ರಯತ್ನ ಮಾಡ್ತಿತ್ತ ಇದೇ ಹೋಯ್ ಮಾತಾಡೋರಲ್ಲೇ ಕುಂದಾಪುರ ಭಾಷೆಗಿಪ್ಪು ಖುಷಿ ಇವತ್ತು ನಮ್ಮೊಟ್ಟಿಗೊಬ್ಬರ ಅತಿಥಿ ಇದ್ದರೂ ಅವರ ಪರಿಚಯ ನಾನು ನಿಮ್ಗೆ ಮಾಡಿಕೊಡ್ತೆ ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿ ರಂಗಭೂಮಿಯ ಬಗ್ಗೆ ಆಸಕ್ತಿ ವಹಿಸ್ಕೊಂಡು ಶಾಂತಿಪ್ಪತ್ತಿಗೆ ಶಾಲೆಗೆ ಡ್ಯಾನ್ಸ್ ನಾಟಕ ಮಾಡಿ ಯಕ್ಷಗಾನ ಮಾಡಿ ಅಲ್ಲಿಗೆ ಅದನ್ನು ಕೈದು ಮಾಡಿದೆ ಕಾಲೇಜಲ್ಲೂ ಅದನ್ನು ಮುಂದುವರಿಸಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲ ಉತ್ತಮ ನಟಿ ಪ್ರಶಸ್ತಿಯನ್ನು ತಕ್ಕಂಡ ಸುಮಾರು ಮದುವೆ ಆದ ನಂತರ ಸುಮಾರು ಹದಿನೈದು ವರ್ಷ ರಂಗಭೂಮಿಯಿಂದ ದೂರ ಇದ್ದು ಮತ್ತೆ ಪುನಃ ರಂಗಭೂಮಿಗೆ ಬಂದು ನಾಟಕ ಮಾಡಿ ಕಿರುತೆರೆಯಲ್ಲಿ ನಟಿಸಿ ಹಿರಿತೆರೆಗೂ ಮಿಂಚಿದಂಥ ಒಬ್ಬರು ಅಪ್ಪಟ ಗ್ರಾಮೀಣ ಪ್ರತಿಭೆ ಪ್ರತಿಮಾ ನಾಯಕ್ ಇವತ್ತಿನ ಅತಿಥಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಕಾರ್ಯಕ್ರಮ ಸ್ವಾಗತ ನೀವು ಕೂಡ ಅವರೊಟ್ಟಿಗೆ ಮಾತಾಡ್ಲಕ್ಕ ನೀವು ಮಾತಾಡ್ಕಾರ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿತ್ತು ಆ ನಂಬರಿಗೆ ಕಾಲ್ ಮಾಡಿ ಪ್ರತಿಮಾ ಮೇಡಮ್ ಒಟ್ಟಿಗೆ ಮಾತಾಡಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಅನಿಸಿಕೆಗಳನ್ನು ಅವರೊಟ್ಟಿಗೆ ಹಂಚ್ಕೊಳ್ಲಕ್ಕ ಕಾಲ್ ಮಾಡಬೇಕಾದ ಸಂಖ್ಯೆ ನಾನು ಬೇಕಾದ್ರೆ ಇನ್ನೊಂದ್ಸಲ ಹೇಳ್ತೆ ಜೀರೋ ಏಯ್ಟ್ ಟು ಜೀರೋ ಇದು ಕೋಡ್ ಮತ್ತು ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಝೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಝೀರೋ ಈ ನಂಬರಿಗೆ ಕಾಲ್ ಮಾಡಿ ಪ್ರತಿಮಾ ಮೇಡಮ್ ಒಟ್ಟಿಗೆ ಮಾತಾಡ್ಲಕ್ಕ ಫಸ್ಟ್ ಆಫ್ ಆಲ್ ಮೇಡಮ್ ನಿಮಗೆ ದೈಜಿ ವರ್ಡ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಕಾರ್ಯಕ್ರಮಕ್ಕೆ ಆತ್ಮೀಯವರು ಸ್ವಾಗತ ಈಗ ಪ್ರತಿಮಾ ನಾಯಕ್ ಅಂದರೆ ಒಬ್ಬರು ಉತ್ತಮ ಕಲಾವಿದೆ ಪ್ರಬುದ್ಧ ಕಲಾವಿದೆ ಅಂದರೆ ನಮಗೆಲ್ಲ ಗೊತ್ತಿತ್ತು ಜನರಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಪ್ರತಿಮಾ ನಾಯಕರವರು ಎಂತ ಅವರು ಮನೆಯೆಲ್ಲ ಯಾರೆಲ್ಲ ಇದ್ರೆ ಅವ್ರ ಅಣ್ಣತಮ್ಮದಿಕ್ಕಳ ಅವ್ರ ಮಕ್ಕಳು ಯಾರು ಅವ್ರ ಗಂಡ ಯಾರ ಅವ್ರ ಅಪ್ಪ ಅಮ್ಮ ಯಾರು ಇದೆಲ್ಲ ಗೊತ್ತಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಫಸ್ಟ್ ನಾವಂತ ಹೇಳಿದ್ರೆ ಹುಟ್ಟಿ ಬೆಳೆದೆಲ್ಲ ನೀವು ಹೇಳ್ದಂಗೆ ಅಪ್ಪಟ ಗ್ರಾಮೀಣ ಅಂತ ಅಂಥೇಳ್ರಲ್ಲ ಹೌದು ಗ್ರಾಮೀಣ ಪ್ರದೇಶ ಅದ್ರಂಗೂ ಎಲ್ಲರೂ ಹೇಳೋದು ನಕ್ಸಲ್ ಏರಿಯಾ ನಕ್ಸಲ್ ಏರಿಯಾ ಅಂತ ಬೈಲ್ ಅಲ್ಲಿ ನಾನಂತ ಹೇಳ್ರೆ ಹುಟ್ಟಿ ಬೆಳೆದದ್ದೆಲ್ಲ ಅಲ್ಲೇ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಶಾಲೆಗೆ ಹೊದ್ದಲ್ಲೇ ಅಲ್ಲಿನ ಗಿಡ ಮರ ಹೆಣ್ಣ ನೆಲ್ಲಿಕಾಯಿ ಚೂರಿ ಸಳ್ಳಿ ಹೆಣ್ಣ ಪೂರಾ ತಿಂದ್ಕಂಡು ಬೆಳೆದ್ರೆ ನಾವು ಅದೇನ ಇದಂತಲ್ಲ ಮನೇಲಿ ಅಂತ ಹೇಳೋದಿದ್ರೆ ನಾನು ನಮ್ಮಪ್ಪ ಅಮ್ಮ ನಂದೊಬ್ಬ ತಮ್ಮ ನಾವ್ ಸಣ್ಣ ಕುಟುಂಬ ಏನ್ ತೀರಾ ದೊಡ್ಡದೇನಲ್ಲ ನೀವ್ ಹೇಳ್ದಂಗೆ ಸಣ್ಣ ಅತಿ ಕೆಳ ಮಧ್ಯಮ ವರ್ಗದರ ಅಂದೇಳಿ ಹೇಳ ಕಪ್ಪಯ್ಯ ಯಕ್ಷಗಾನ ಕಲಾವಿದ್ರ ಇದ್ರ ಆಮೇಲೆ ಅದ್ರ ನಂತರ ಅದನ್ನ ಹವ್ಯಾಸ ಆಯ್ತಕಂಡ ಡ್ರೈವಿಂಗ್ ಎಲ್ಲಾ ಸ್ಟಾರ್ಟ್ ಮಾಡ್ರ ಡ್ರೈವಿಂಗ್ ಕೆಲಸ ಆಪತಿಗೆ ಗೊತ್ತಿತ್ತಲ್ಲ ಡ್ರೈವರ್ ಅಂತ ಹೇಳುವಾಗ ಹಾಗೆ ಅಂತ ಹಾಗೆ ನಮ್ಗೆ ಈ ಗ್ರಾಮೀಣ ಭಾಷೆಂಗೆ ಅನ್ನೋದ್ಕಿಂತ ಗ್ರಾಮೀಣ ಜೀವನದ ಪ್ರತಿ ಒಂದು ಪ್ರತಿ ಒಂದು ವಿಷಯ ನಾವು ಅಂದರೆ ಅನುಭವಕ್ಕೆ ಸಿಕ್ಕದರ ಈಗ ನಮ್ಮ ಮನೆಗೆ ಅಂತ ಇಲ್ದಿದ್ರು ಕೊಚ್ಚಕ್ಕೆ ಹೊರದು ತಿಂಬುದು ಗೆಣಸು ಸುಟ್ಕಂಡು ತಿಂದದ್ದು ನಿಮ್ಗೆ ಗೊತ್ತಿತ್ತು ಇಲ್ಲೇ ಗೊತ್ತಿಲ್ಲ ಚಾರಣ್ಣೆಲ್ಲ ಒಂಥರ ನೆಲ್ಲಿ ಅಲ್ಲಂಗೆಲ್ಲ ಇದು ಮಾಡ್ಕೊಂಡೆ ಸಳ್ಳಿ ಅಲ್ಲಂಗೆಲ್ಲ ಅದನ್ನೆಲ್ಲ ತಿಂದು ಹಾಗೆ ಬೆಳ್ಕೊಂಡಾರ ನಾವು ಅಂದ್ರೆ ಬೆಳೆದ್ ಬೆಳದ ಅದೇ ವಾತಾವರಣದಲ್ಲಿ ಇದ್ಕಂಡ್ ಇದ್ಕಂಡ್ ಇಪ್ಪತ್ತಿಗೆ ಅದ ನಾ ಹೇಳಲ್ಲ ಫಸ್ಟಿಗೆ ಅಪ್ಪಯ್ಯ ಯಕ್ಷಗಾನ ಕಲಾವಿದ್ರ ಅಂದ್ಕೊಂಡು ಶಾಲೆ ಹೋಗ್ಕಿದ್ರೆ ನಾವು ತಿತಿತ್ತೈ ಕಲ್ತಾರ್ ಆ ಅಪ್ಪಯ್ಯ ತೊಡೆ ಮೇಲೆ ಕೂರ್ಸ್ಕೊಂಡೆ ತಾಳ ಹಾಕ್ಸ್ತಿದ್ದೀರ ಅದಂದ್ರೆ ಮತ್ ಎಲ್ಲಿಗಾರು ನಾನು ಸಣ್ಣಕ್ಕಿಪ್ಪತ್ತಿಗೆ ಉಂತಿರ್ಲಿಲ್ಲಅಂಬ್ರ ಉಂತಿಲ್ಲ ಅಂಬತಿಗ ನನ್ನ ಅಪ್ಪಯ್ಯ ಅಮ್ಮ ಇಬ್ರು ಹಾ ಓಲಿ ಇವತ್ತು ಆಟ ಇತ್ತ ಆಟಕ್ಕೆ ಕರ್ಕೊಂಡ್ತಿ ಮಗ ಉಣ ಅಂದ್ರೆ ಉಂಬಳ ಅಂದ್ರೆ ಆ ಪರಿಸ್ಥಿತಿಯಲ್ಲೇ ನಾವು ಬೆಳ್ಕಂಡ್ ಮತ್ತು ಸಾಧಾರಣ ಶಾಲೆಗೆ ಹೋಪತ್ತಿಗೆ ಅಂದ್ರೆ ಮೂರು ಕಿಲೋಮೀಟ್ರ್ ಅಂದ್ರೆ ಈಗ ಅದು ಭಾರಿ ಉದ್ದ ಸಾಕ ಮೊದ್ಲೆಲ್ಲ ಇಲ್ಲೇ ಒಂದು ಕೂಗೆ ಏಳು ಕೂಗು ಅಂತಲ್ಲ ಹಂಗೆ ಅಷ್ಟು ದೂರದಂಗೆ ನಾವು ಶಾಲೆಗೆ ಹೋಪತ್ತಿಗೂ ಹೋದರ ಬಂದರ ಅದೇ ಇಲ್ಲ ಕಡೆಗೆ ಹೇಳೋಕಂತ ಹೇಳದಿದ್ರೆ ನೀವು ಪ್ರತಿ ವಿಷಯ ನಾವು ಮಾತಾಡೋಕೆ ಆತಿಲ್ಲ ಆರು ಎಜುಕೇಶನ್ ಅಂದ್ರೆ ನಾನ್ ಪ್ರೈಮರಿ ಶಾಲೆ ಏಳನೇ ಕ್ಲಾಸ್ ಅಂತ ಹೇಳಲ್ಲ ಫಸ್ಟ್ ನಾವು ಕಲಾವಿದ್ರ ಅಂತ ಹೇಳಿ ಒನ್ಸ್ಕೊಂಬಕ್ಕಿಂತನು ಅಪ್ಪಯ್ಯ ಹೇಳೋದು ಒಂದ್ ಇನ್ನೊಂದು ಸಾಧಾರಣ ಆರನೇ ಕ್ಲಾಸ್ವರೆಗೆ ಶಾಲೆಗೆಲ್ಲ ಎಂತ ಇಲ್ಲೇ ಕಾರ್ಯಕ್ರಮ ಶಾಲೆಗೆ ಉಪ್ಪಿಟ್ಟೆ ನೋಡಿ ತಿಂಬುದು ಎಂಬುದು ಬಪ್ಪದಷ್ಟೇ ಆರನೇ ಕ್ಲಾಸ್ ಅಲ್ಲಿ ಒಂದು ನಾಟಕ ಹೇಳಿ ಮಾಡ್ರು ಏ ನಿಮ್ಗೆಲ್ಲ ನೀವೆಲ್ಲ ಗೊತ್ತಿತ್ತೋ ಇಲ್ಲೇ ಗೊತ್ತಿಲ್ಲ ಮೊದ್ಲೆಲ್ಲ ಎಂತ ಗೊತ್ತಿತ್ತ ಶಾಲೆಗೋರೆ ಈ ವರ್ಷ ನಾಟಕ ಮಾಡ್ರೆ ಬರುವ ವರ್ಷಕ್ಕೆ ಪ್ರವಾಸ ಮತ್ತೊಂದು ಎರಡು ವರ್ಷ ಇಲ್ಲ ಮತ್ತೆ ನಾಟಕ ಈ ನಾಟಕ ಅಂಬುದನ್ನು ಹೇಳಿದ್ರೆ ಖಾಲಿ ಶಾಲಿಗೆ ಹಬ್ಬ ಅಲ್ಲ ಇಡೀ ಊರಿಗೆ ಹಬ್ಬ ಅಷ್ಟೊತ್ತಿಗೆ ಟಿವಿ ಅಂತ ರೇಡಿ ರೇಡಿಯೋ ಬಿಟ್ರೆ ಮತ್ತೆ ಅಂತ ಇಲ್ಲ ಟಿವಿ ಮಾತ್ರ ಕಾ ಅಂತೇಳಿ ಕೇಳೋರು ಅಲ್ಲ ಟಿವಿ ಎಲ್ಲ ಬಗ್ಗೆ ಟಿ ವಿ ಕಾಮದಲ್ಲಿ ಹೇಳದಿದ್ರೆ ಟಿವಿ ಒಂದು ನಾವೇ ಮಕ್ಕಳದ್ದು ಡ್ಯಾನ್ಸ್ ನಾಟಕ ಅದಿದೆಲ್ಲ ಆರನೇ ಕ್ಲಾಸಲ್ಲಿ ಏನಾಯ್ತು ನಾಟಕ ಅಂತ ಆಯ್ತು ಅಷ್ಟೊತ್ತಿಗೆ

ಅದೇ ಅವ್ರ ಬಗ್ಗೆ WhatsApp ಅಲ್ಲೆಲ್ಲ ನಾನು ಓದ್ದೆ ಆ ಸುಮಾರ್ ಸಿನಿಮಾ ಇದೆಲ್ಲ ಮಾಡಿದ್ರು ಅಂತ ಬಹಳ ಖುಷಿ ಆಯ್ತು ನಂಗೆ ಹಾ ಹಾ ಅದಕ್ಕೆ ವಿಶ್ ಮಾಡು ಅಂತ ಫೋನ್ ಮಾಡ್ದೆ ಹಾ ಹೌದು ನಮ್ ಕುಂದಾಪುರದವರ ಮಾತಾಡಿ ಅವರ ಹತ್ರ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹಾ ಹೇಳಿ ಸರ್ ಹೆಂಗಿದ್ರಿ ಅದೇ ನಾನು ನಾಗರಾಜ್ ಅಂತ ಹೇಳಿ ಹಾ ಅದೇ ನಿಮ್ ಬಗ್ಗೆ ಎಲ್ಲಾ ಎಲ್ಲ ವಾಟ್ಸಪ್ ಎಲ್ಲಾ ನೋಡ್ದೆ ಬಹಳ ಖುಷಿ ಆಯ್ತು ಊರ್ ಬಗ್ಗೆ ಇಷ್ಟೆಲ್ಲ ಸಾಧನೆ ಮಾಡಿರಂದ್ರೆ ಒಂದ್ಸಲ ವಿಶ್ ಮಾಡ್ಕಾರೆ ಅಂತ ಮಾಡ್ದೆ ನಿಮ್ದು ದೊಡ್ಡ ಮನಸ್ಸು ಸರ್ ಅಷ್ಟೆಲ್ಲ ಸಾಧನೆ ಮಾಡ್ಲಿಲ್ಲ ಇನ್ನು ನಾವು ಪ್ರಾಯ ಇತ್ತು ಬಿಟ್ರೆ ಇನ್ನು ಸಹ ಬೆಳಿಕ್ ಸಾಧನೆ ಮಾಡ್ಕಿನ್ನು ಸರ್ ಒಂದು ಇಪ್ಪತ್ತು ಕನ್ನಡ ಪಿಕ್ಚರ್ ಮಾಡಿರ ಒಂದ ಹದಿಮೂರು ತುಳು ಪಿಕ್ಚರ್ ಮಾಡಿರ ಮತ್ತೆ ಹಿಂಗೆ ನಮ್ಮ ಊರ್ ಬದಿ ಹಂಗೆ ಕುಂದಾಪುರದಂಗೆ ತೆರೆಮರೆ ಅಲ್ಲಿ ಒಂದು ಪ್ರತಿಭೆ ಎಲೆಮರೆಯ ಕಾಯಿ ಹಾಗೆ ಹಾ ಅಲ್ಲ ಈಗ ತೆರೆಮರೆ ಅಂತ ಹೇಳಿ ವಾಟ್ಸಪ್ ಅಲ್ಲಿ ಒಂದು ಸ್ವಲ್ಪ ಇಡೀ ವಿಶ್ವಕ್ಕೆ ಹೋಗ್ತದೆ ಹೌದೌದು ಕಾಲ್ ಮಾಡ್ರಿ ಖುಷಿ ಆಯ್ತು ಖುಷಿ ಆಯ್ತು ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ ಮತ್ತೆ ಅಂತಂದ್ರೆ ಈಗ ಎಷ್ಟೋ ಆ ಕಡೆ ಈ ಕಡೆ ಎಲ್ಲಾ ತುಳು ಮಾತಾಡೋರ್ದು ಇದಾಯಿ ಈಗ ಕುಂದಾಪುರ ಕನ್ನಡಕ್ಕೆ ಕೇಬರ್ ಇಲ್ಲ ಹೌದ್ ಸರ್

ಮುಂದೂ ಅವ್ರ ಫಿಲ್ಮ್ ಎಲ್ಲ ಬದತ್ ಲಾಕ್ ಡೌನ್ ಮುಗಿದ್ರು ಕೂಡ ಫಿಲ್ಮ್ ಎಲ್ಲ ಬದತ್ ಕಾಣಿ ನೀವು ನಾಟಕದ ಬಗ್ಗೆ ಹೇಳ್ತೀವಿ ಕಾಲೇಜಲ್ಲಿ ಫಸ್ಟ್ ನಾಟಕ ಮಾಡ್ರಿ ಕಾಲೇಜಲ್ಲೆಲ್ಲ ಪ್ರೈಮರಿ ಆರನೇ ಕ್ಲಾಸ್ ಆರನೇ ಕ್ಲಾಸ್ ಅದು ಭರತನ ಬಂದು ಪ್ರೇಮ ಅಂತ ಹೇಳಲ್ಲ ಮೊದಲೆಲ್ಲ ಶಾಲೆಗೆ ಯಾರಿಗೆ ಜಾಸ್ತಿ ಮಾರ್ಕ್ ಬರ್ತಿತ್ತು ಅವರಿಗೆ ಮೇನ್ ರೋಲ್ ಮೇನ್ ರೋಲ್ ಆಯ್ತಾ ಆಮೇಲೆ ಕಡಿಮೆ ಕಡಿಮೆ ನಾವು ಅತ್ಲಾಗ ಆರು ಇಲ್ಲ ಮೂರು ಇಲ್ಲ ಮಧ್ಯಂತರದ ಮೊದಲಿಂದ ಬಟ್ ಆ ಟೈಮಿಗೆ ಎಂತ ಆಯ್ತ ಯಾರಿಗೆಲ್ಲ ನಾಟಕದಂಗ ಪಾರ್ಟ್ ಮಾಡೋಕೆ ಆಸಕ್ತಿ ಇತ್ತು ಅವರೆಲ್ಲ ಕೈ ಎತ್ತಿ ಫಸ್ಟ್ ನಾ ಕೈ ಎತ್ತದೆ ಯಾಕೆ ಕುತ್ಕೋ ಅಂದ್ರು ಕುತ್ಕೋ ಅಂದೇಳಿ ಒಬ್ಬಳ ಬಾಬಿ ಹೇಳಿ ಒಂದ್ ಹುಡುಗಿ ಅವಳಿ ಭರತನ್ ರೋಲ್ ಕೊಟ್ರು ಕಾಡಿಗೆ ಹಾಗೆ ಪಾತ್ರ ಹಂಚಿಕೆ ಆಯ್ತು ಪ್ರತಿ ಪಾತ್ರಕ್ಕೂ ಫಸ್ಟ್ ನಾ ಕೈ ಎತ್ತದೆ ಕೂತ್ಕೋ 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 ಅಂತ ಹೇಳಿ ಕೋರ್ಸ್ರೆ ಕಡೆ ಒಂದೇ ಒಂದು ಪಾತ್ರ ಸಿಕ್ಲಿಲ್ಲ ಬಾರಿ ಬೇಜಾರಾಯ್ತು ಹೋಗಿ ಕೂತ್ಕೊಂಡೆ ನನ್ನ ಪಕ್ಕದಂದು ಒಂದು ಹುಡುಗಿಗೆ ನಿಂಗೆಂತ ಪಾತ್ರ ಸಿಕ್ತ ನಂಗೆ ಚಚ್ಚು ಜ್ಞಾ ನಂಗೆ ಭಾರಿ ಖುಷಿ ಆಯಿತು ಅವ್ಳಿಗೆ ಶತ್ರುಗೆ ನಮ್ ಬತ್ತಿಲ್ಲಲ್ಲ ಅವಳಿಗೆ ಕೊಡುದಿಲ್ಲ ಅಂದ್ರೆ ವಾಪಾಸ್ ಹೊಡ್ದಿ ಓಡಿ ಮಹಾ ಸರ್ ಅವಳಿಗೆ ಶತ್ರುಗ್ ನಮ್ ಬತ್ತಿಲ್ಲ ನಂಗೆ ಬತ್ತದ ಶತ್ರುಗ್ ನಮ್ಗೆ ನಂಗೆ ಕೊಡಿ ಅಂದೆ ಒಂದು ಪೆಟ್ಟು ಕೊಟ್ಕೊಳಸ ಆಮೇಲೆ ಭಾರಿ ಬೇಜಾರಾಯ್ತು ಹಂಗಾರ ನಾಟಕ ಮಾಡೋಕಾಯ್ತಿಲ್ಲ ಕಡೆ ಅಮ್ಮ ಬೇಜಾರ ಇದ್ಲ ಅಂತ ಕಂಡ ನನ್ನ ಅಮ್ಮ ಸ್ವಲ್ಪ ಇದ್ರೆ ಒಂದು ಡ್ಯಾನ್ಸ್ ಹೇಳಿ ಕೊಟ್ರ ಆ ಡ್ಯಾನ್ಸ್ ಎಲ್ಲ ಹೋದ ಫಸ್ಟಿಗೆ ಅದು ಎಲ್ಲರೂ ಲೈಕ್ ಆಯ್ತು ಲೈಕ್ ಆಯ್ತು ಅಂದ್ರೆ ಇಲ್ಲಿ ಒಂದ್ ನಮ್ಮನೆ ಕೋಡ್ ಬಂದಂಗ ಆಯ್ತು ಹಾ ಹಂಗಾರ ನಂಗೆ ಒಂದ ಡ್ಯಾನ್ಸ್ ಆಯ್ಲಿ ಒಂದ್ ನಾಟಕ ಮಾಡ್ಲಕ್ಕ ಅಂತ ಹೇಳಿ ಅದು ಪ್ರಥಮವಾಗಿ ನಾನು ಅಂತ ಹೇಳಿ ಒಂದ್ ನಾಲ್ಕು ಜನ ಎದುರಿಗೆ ಹೋಗಿ ನನ್ನದೊಂದು ಪ್ರತಿಭೆ ಪ್ರದರ್ಶನ ಮಾಡದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಕಡಿಕೆ ಎಕ್ಸ್ಪೀರಿಯನ್ಸ್ ಒಂದು ಫೋನ್ ನಂತರ ಮಾತಾಡುವ ಹಲೋ ಹಲೋ ನಮಸ್ಕಾರ ನಮಸ್ತೆ ಯಾರು ಮಾತಾಡೋದು ಎಲ್ಲಿಂದ ಮಾತಾಡೋದು ಶಿವಾನಿ ಪೇತ್ರಿಯಿಂದ ಶಿವಾನಿ ಮಾತಾಡಿ ಹೇಳಿ ಪ್ರತಿಮಾ ನಾಯಕ ಇದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಫಸ್ಟ್ ನಿಮಗೆ ಆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತು ಸ್ಪೆಷಲ್ ಗೆಸ್ಟ್ ಅನ್ನು ಕರ್ಕ ಬಂದಿರಿ ಅಲ್ಲ ಹಾ ಓಕೆ ಪ್ರತಿಮಾ ಮೇಡಂ ನಮಸ್ಕಾರ ನಮಸ್ತೆ ಶಿವಾನಿ ಅವರೇ ಓಕೆ ನಿಮ್ಮ ಇದಕ್ಕೆ ಇನ್ಸ್ಪಿರೇಷನ್ ಯಾರು ಮೇಡಂ ಇನ್ಸ್ಪಿರೇಷನ್ ನನ್ನ ತಂದೆನೇ ಹೌದಾ ಹೌದು ಹೌದು ನಿಮಗೆ ಚಿಕ್ಕಂದಿನಿಂದಲೂ ನಟನೆ ಕೌಶಲ್ಯದಲ್ಲಿ ಇಂಟ್ರೆಸ್ಟ್ ಇತ್ತಿರ್ಬೇಕಲ್ವಾ ಅಂದ್ರೆ ನಮ್ಮಪ್ಪ ಯಕ್ಷಗಾನ ಕಲಾವಿದ್ರು ಶಿವಾನಿ ಅವರೇ ಅಂದ್ರೆ ಫಸ್ಟ್ ಇಂದ ನಮ್ಗೆ ಅಂತ ಹೇಳಿದ್ರೆ ತಾಳ ಮದ್ದಲೆ ಅಂತ ಹೇಳೋದಿದ್ರೆ ಆ ಶಬ್ದಕ್ಕೆ ನಾವು ಕೇಳ್ಕೊಂಡೆ ಬೆಳದಾರಲ್ದ ಸ್ವಲ್ಪ ಹಾಂಗಾಗಿ ಸ್ವಲ್ಪ ಆಸಕ್ತಿ ಚೂರು ಜಾಸ್ತಿ ಹಾಗೆ ಯಕ್ಷಗಾನದಲ್ಲೂ ಆಸಕ್ತಿ ಜಾಸ್ತಿ ನಿಮ್ಗೆ ಯಕ್ಷಗಾನದಲ್ಲಿ ನಮ್ಗೆ ಆಸಕ್ತಿ ಜಾಸ್ತಿ ಆಗದ್ರೆ ಯಕ್ಷಗಾನದಲ್ಲಿ ಆಸಕ್ತಿ ಅಂದ್ರೆ ಫಸ್ಟ್ ಸ್ಟಾರ್ಟ್ ಆದ ಯಕ್ಷಗಾನದಲ್ಲ ಆಮೇಲೆ ನಾಟಕ ಕಲೆ ಅಭಿನಯ ಸಿನಿಮಾ ಅಂತ ಹೇಳಿ ಹೇಳಿ ಹಾಗೆ ನಾವು ಬೆಳೆದಂಗ್ ಇದು ಬೆಳಿಬೇಕಲ್ಲ ಮೇಡಮ್ ಶಿವನಿ ಮತ್ತೆಂತ ಪ್ರತಿಮಾ ನಾಯಕ ನಿಮ್ ಕಣಂಗಿದ್ದ ಬೆಳುವರಿಗೆ ಇನ್ಸ್ಪಿರೇಷನ್ ಅವರು ಅದಕ್ಕೆ ಇವತ್ತು ಕರ್ಕೊಂಡು ಬಂದವ್ರಿಗೆ ಕಾರ್ಯಕ್ರಮ ಕಾಣಿ ನಿಮ್ ತುಂಬಾ ವಿಷಯಗಳು ಸಿಕ್ಕ ಶಿವಾನಿ ಎಂಬ ಹುಡುಗಿ ಬಾರಿ ದೊಡ್ಡ ಹುಡುಗಿಯೆಲ್ಲ ಹತ್ತನೇ ಕ್ಲಾಸ್ ಹುಡುಗಿ ಅಷ್ಟೇ ಅವಳು ಕೆಲವು ಪ್ರೋಗ್ರಾಮ್ ಎಲ್ಲ ಮಾಡ್ತಾಳೆ ಕಾರ್ಯಕ್ರಮಕ್ಕೂ ಫೋನ್ ಮಾಡ್ತಾಳೆ ತುಂಬಾ ಇಂಟ್ರೆಸ್ಟ್ ಬೆಳಿಗ್ಗೆ ಒಂದು ಹುಡುಗಿ ನೀವು ಅದ್ರ ನಂತರ ಹೈಸ್ಕೂಲ್ ಹೈಸ್ಕೂಲಲ್ಲೇ ನನ್ನ ಜೀವನದಲ್ಲಿ ಟರ್ನ್ ಅಂತೇಳಿ ಹೇಳ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಒಂದು ಇದ್ದದಿದ್ರೆ ಹೈಸ್ಕೂಲ ಒಬ್ಬರ ಪಿ ಟಿ ವರದೇಂದ್ರ ರಾವ್ ಅಂತ ಹೇಳಿ ಅವರು ನಾನು ಇವತ್ತಿಗೂ ಯಾವ ಕಾರ್ಯಕ್ರಮದಲ್ಲಾದರೂ ಗುರು ಅಂತೇಳಿ ಹೇಳಿದರೆ ಸೆಪ್ಟೆಂಬರ್ ಐದು ಅನ್ನುವಾಗ ಗುರು ಅನ್ನುವಾಗ ನಂಗೆ ನೆನಪಾಗುವುದೇ ನನ್ನ ಪಿ ಟಿ ಮಹಶ್ ಅಂದರೆ ಅಲ್ಲಿ ಏನಂತ ಹೇಳಿದ್ರೆ ಹಳ್ಳಿ ವಾತಾವರಣ ಒಂದು ಹಣ ಇರಬೇಕು ಒಂದೇ ಪವರ್ ಇರ್ಬೇಕು ಅಧಿಕಾರ ಇರ್ಬೇಕು ಒಂದೇ ಅಂತ ಹೇಳಿದ್ರೆ ಸ್ವಲ್ಪ ಅದೇ ಕಲಿಯಲಿಕ್ಕ ಅಥವಾ ಅಂದ್ರೆ ನಾಲ್ಕು ಜನ ಬಟ್ ಅವರಿಗಾಗಲ್ಲ ಗ್ರಾಮೀಣದಲ್ಲಿ ಇಂಥವ್ರಿಗೂ ಒಂದು ಪ್ರತಿಭೆ ಹೇಳಿ ಎಲೆ ಮರೆಕಾಯಿ ಅಂದ್ರಲ್ಲ ಆತರ ಇದ್ದೋಡನ್ನ ಹೊರಗೆ ತಂದು ದೌರ್ಯ ವರದೇಂದ್ರ ರಾವ್ ಹೇಳಿ ಮಾನ್ವಿಯವರು ರಾಯಚೂರ್ನವರು ಅವ್ರಿಗೆ ಎಲ್ಲಿದ್ರು ಗೊತ್ತಿಲ್ಲ ಆದ್ರೆ ಅವ್ರ ನೆನಪು ಮಾತ್ರ ನಾನು ಇರತ್ತೆ ಅಂದ್ರೆ ಹೇಗೆ ಅಂತ ಹೇಳದಿದ್ರೆ ಎಂಟನೇ ಕ್ಲಾಸಲ್ಲಿ ನಾನು ಬೈಲ್ ಹೈಸ್ಕೂಲ್ ಹೈಸ್ಕೂಲ್ ಬೈಲ್ ಅಲ್ಲಿ ಟೀಚರ್ ಐದಿದ್ರು ಎಂಟನೇ ಕ್ಲಾಸಲ್ಲಿ ಇರೋದಿಗೆ ನಾನು ಆರನೇ ಕ್ಲಾಸಲ್ಲಿ ನಾಟಕ ಅಂದಲ್ಲ ಏಳು ಗ್ಯಾಪ್ ಆಗಿ ಎಂಟನೇ ಕ್ಲಾಸಲ್ಲಿ ವಾಪಸ್ ನಾಟಕ ಆಯ್ತು ಎಲ್ಲಿ ಪ್ರೈಮರಿಯಲ್ಲಿ ಆ ಎಂಟನೇ ಕ್ಲಾಸಲ್ಲಿ ನಾಟಕ ಆಗೋತಿ ನಾವು ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳಿಗೆ ಒಂದು ನಾಟಕ ಅಂತ ಆಯ್ತು ಡೈರೆಕ್ಷನ್ ಇದೆ ಪಿ ಟಿ ಮಾಸ್ಟರ್ ಹಾಗೆ ಯಾವುದೋ ಒಂದು ನಾಟಕ ಆ ನಾಟಕದಲ್ಲಿ ಎಲ್ಲರಿಗೂ ಮೊದ್ಲೆ ಅಂತ ಅಂತ ಹೇಳಿದ್ರು ಹೀರೋ ಹೀರೋಯಿನ್ ಮೇನ್ ಪಾತ್ರ ನಂಗೆ ಸಿಕ್ಬೇಕಂತೇಳಿ ಅದು ಹೆಣ್ಮಕ್ಳಿಗೆ ಒಂದು ನಾಟಕ ಗಂಡ್ ಮಕ್ಳಿಗೆ ಒಂದು ನಾಟಕ ಆ ಹೆಣ್ಮಕ್ಳ ನಾಟಕದಲ್ಲಿ ಹೀರೋ ಹೀರೋಯಿನ್ ಎಲ್ಲಾ ರೋಲ್ ಆಯ್ತು ಅದರಲ್ಲಿ ಒಂದು ಹಳ್ಳಿ ಹುಡುಗನ ಪಾತ್ರ ಅಂದ್ರೆ ದನಕಾಯಿ ಒಂದು ಹುಡುಗ ಯಾರು ನಂಗ್ ಬೇಡ ನಂಗ್ ಬೇಡ ನಂಗ್ ಬೇಡ ನಂಗ್ ಬೇಡ ಅಂತೇಳಿ ಕಡೆಗೆ ಪಿ ಟಿ ಮಹರ್ಷಿ ಹೇಳಿದ್ರೆ ನೀವು ಮಾಡ್ತೀಯ ನಾವು ಅದಕ್ಕೆ ಅಲ್ಲ ಕಾದ್ಕೊಂಡಿದ್ದವ್ರು ಆಯ್ತು ನಾನು ಮಾಡ್ತೆ ಕಲ್ಲಪ್ಪ ಅಂತ ಒಂದು ರೋಲ್ ಆ ರೋಲ್ ಅಂತ ಹೇಳದಿದ್ರೆ ಪಟ್ಟೆ ಚಡ್ಡಿ ಈ ಬನಿಯನ್ ಚಡ್ಡಿ ಇರತ್ತಲ್ಲ ಆ ತರದ್ದೊಂದು ಚಡ್ಡಿ ಒಂದು ಸಣ್ಣ ಮೀಸೆ ಅಷ್ಟೇ ಆದರೆ ಆ ನಾಟಕದಲ್ಲಿ ಅವ್ರು ಎಷ್ಟು ಚಂದ ಡೈರೆಕ್ಷನ್ ಮಾಡಿದ್ರು ಅಂದರೆ ನನ್ನ ಅಪ್ಪ ಯಾರಿಗೂ ಯಾವತ್ತು ನನಗಾದರೂ ಒಂದು ಒಳ್ಳೇದಾಯ್ತು ಅಂತೇಳಿ ಹೇಳೋದಿಲ್ಲ ಆ ದಿವಸ ಬಂದು ನನಗೊಂದು ತೊಳೆದರು ಖುಷಿಯಲ್ಲೇ ಅಂದರೆ ಹೀಗೆ ಒಂಥರ ಖುಷಿಯಲ್ಲಿ ತೊಳೆದ ಅಂತೇಳಿ ಹೇಳಿ ಖುಷಿಯಲ್ಲಿ ಒಂದು ಹಿಡ್ದು ಹೋದ್ರು ಅಂದರೆ ಆ ದಿವಸ ಇಡೀ ಊರಲ್ಲಿ ಎಲ್ಲಿ ಎಷ್ಟು ಜನ ನಮ್ಮ ಮಾಶ ಪಾತ್ರ ಕೊಡ್ದಿದ್ದು ಮಾಶ ಸಮೇತ ಏ ನೀವು ಅಷ್ಟು ಚೆಂದ ಯಾಕೆ ಮಾಡ್ತೀಯಾ ಅಯ್ಯೋ ಮರೈತಿ ನಿಂಗೆ ಒಂದು ಕೊಡ್ಲಿಕ್ಕಿದಿತ್ತಲ್ಲ ಪಾರ್ಟ್ ಅಂತ ಹೇಳಿ ಒಂದು ಖುಷಿಯಲ್ಲಿ ತಟ್ಟದ್ದು ಕಾರಣ ನಮ್ಮ ಪಿ ಟಿ ಮಾಶ್ರ ಆಮೇಲೆ ಕೋಲಾಟ ಯುವಜನ ಮೇಳ ಅದು ಇದಕ್ಕೆಲ್ಲದಕ್ಕೂ ಸಾಧಾರಣ ಎಸ್ ಎಲ್ ಸಿ ವರೆಗೆ ನಾನು ತುಂಬ ಕಾರ್ಯಕ್ರಮ ಏನೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರೂ ನಾನು ನನ್ನ ಕರ್ಕೊಂಡು ಅಂದರೆ ಫಸ್ಟ್ ಲಿಸ್ಟಂಗೆ ನಾನು ಇರ್ತಿದ್ದೆ ಪಿ ಟಿ ಮಾಸ್ಟ್ರದ ಆಮೇಲೆ ಪಿ ಯು ಸಿಗೆ ಡಿಗ್ರಿಗೆ ಹೋಯ್ತು ಡಿಗ್ರಿಯಲ್ಲಿ ಅನ್ನುವಾಗ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೋದು ಡಾಕ್ಟರ್ ಗಣನಾ ಎಕ್ಕಾರ ಹೇಳಿ ಗೊತ್ತಿತ್ತ ನನ್ನ ಲೆಚರರ್ ಅವರು ಅವರದ್ದೊಬ್ರು ಸ್ನೇಹಿತರು ಎಂ ಸಿ ರಾಮು ಅಂತ ಹೇಳಿ ಅವ್ರ ಇಲ್ಲ ಈಗ ಹೋದ ವರ್ಷ ಆ ಅವರಿಂದ ನಾಟಕ ಅನ್ನುವಂಥದ್ದು ಅಂದ್ರೆ ಈ ನಾವು ಶಾಲೆಗೆ ಹೊಪತ್ತಿಗೆ ಹೆಂಗೆ ಒಂದು ಹಾರ್ಮೋನಿಯ ಇಟ್ಕೊಂಡು ನಾಟಕಕ್ಕೂ ಒಂದು ಸಾಹಿತ್ಯ ಪ್ರಕಾರವಾಗಿ ಹೊಸ ರಂಗಭೂಮಿಯ ನವ ಇದು ಸಾಹಿತ್ಯ ಸಂಬಂಧಪಟ್ಟ ನಾಟಕಕ್ಕೂ ಇದಿತ್ತು ಅವರು ಅಂತ ಅಂತೇಳಿ ಒಂದು ನಾಟಕ ಮಾಡಿಸ್ರು ಅಲ್ಲ ನನ್ನ ಎಂಟ್ರಿ ಅದೇ ಎಂಟ್ರಿ ಡಿಗ್ರಿ ಫಸ್ಟ್ ಇಯರ್ ಅದು ಒಂದು ಜೋಕರ್ ಪಾತ್ರ ಆ ಜೋಕರ್ ಹೆಂಗೆ ಅಂತ ಹೇಳೋದಿದ್ರೆ ಪಲ್ಟಿ ಹೊಡಿಕಿದ್ದಿತ್ತು ಸರ್ಕಸ್ ಇದ್ದು ಜೋಕರ್ ಪಾತ್ರ ಆನೇನೆ ಇದು ಮಾಡುದು ಆ ಪಾತ್ರಕ್ಕೂ ಸೇಮ್ ಯಾರೂ ಮಾಡೋರಿಲ್ಲ ನಾನು ಹೋದೆ ಆ ನಾಟಕದಲ್ಲಿ ನನಗೆ ಯೂನಿವರ್ಸಿಟಿಯಲ್ಲಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು ಅಲ್ಲಿಂದ ಎನ್ ಎಸ್ ಎಸ್ ಎನ್ ಎಸ್ ಎಸ್ ಅಲ್ಲಿ ಯಕ್ಷಗಾನ ಬಂತು ಯಕ್ಷಗಾನ ನಾನು ಹೇಳಿದ್ನಲ್ಲಿ ಇಲ್ಲಿ ತನಕ ಹೌದೌದು ಡಿಗ್ರಿಯಲ್ಲಿ ನಾನು ಯಕ್ಷಗಾನ ಶುರು ಮಾಡಿದೆ ಇವಾಗ್ಲೂ ಯಕ್ಷಗಾನಕ್ಕೆ ತಂದೋರ್ ಅಂತ ಹೇಳದಿದ್ರೆ ಇಲ್ಲಿ ಕೊಲ್ಲೂರು ಕಾಲೇಜು ಪ್ರಿನ್ಸಿಪಾಲ್ ಅರುಣ್ ಪ್ರಕಾಶ್ ಶೆಟ್ಟಿ ಅಂತ ಹೇಳಿ ಈಗ ಅವ್ರ ಪ್ರಿನ್ಸಿಪಾಲ್ ಅವರು ನನ್ನ ಗುರುಗಳು ಯಕ್ಷಗಾನಕ್ಕೆ ಅಂದ್ರೆ ಅಪ್ಪ ಇರಬಹುದು ಆದ್ರೆ ಒಂದು ವೇದಿಕೆಗೆ ಒಂದು ಅಂತ ಹೇಳದಿದ್ರೆ ಅವ್ರೆ ಅರುಣ್ ಪ್ರಕಾಶ್ ಅಂತ ಹೇಳಿ ಅವರಿಂದ ನಾನು ಯಕ್ಷಗಾನ ನಾಟಕ ಸ್ಪೀಚ್ ಯಾರ ಗಣನಾಥ್ ಸರ್ ಸ್ಪೀಚ್ ಸೊ ಆಲ್ರೌಂಡರ್ ಸಾಧಾರಣ ಅಂದ್ರೆ ಕಾಲೇಜಲ್ಲಿ ಹಳ್ಳಿ ಕಾಲೇಜಲ್ಲ ನಾವೊಂದು ಎನ್ ಎಸ್ ಎಸ್ ಮಟ್ಟದಲ್ಲಿ ಒಂದು ಯೂನಿವರ್ಸಿಟಿ ಲೆವೆಲ್ಗೆ ಹೋಗಿ ಕಾಂಪೀಟ್ ಮಾಡ್ಲಾಕಂದಳೆ ಗೊತ್ತಾದದ್ದು ಗ್ರಾಮೀಣ ಶಾಲೆ ಹೌದು ಶಂಕರಾಯಣ ಅಂದ್ರೆ ಒಂದು ಗ್ರಾಮೀಣ ಪರಿಸರ ಅಲ್ಲಿಂದ ಮಂಗಳೂರು ವಿಶ್ವವಿದ್ಯಾಲಯ ಮಾಡಿದಂಗೆ ಅದು ಏನಿದ್ರು ಕ್ರೆಡಿಟ್ ಹಾಪದ್ ಒಂದು ಪ್ರಿನ್ಸಿಪಾಲ್ ಗಣನಾಥ್ ಎಕ್ಕರ್ ಸರ್ ಅರುಣ್ ಪ್ರಕಾಶ್ ಸರ್ ಭಾಸ್ಕರ್ ಶೆಟ್ಟಿ ಸಲ್ವಾಡಿ ಇಲ್ಲಿ ވುಮೆನ್ಸ್ ಕಾಲೇಜ್ ಪ್ರಿನ್ಸಿಪಲ್ ಐದ್ರ ಅವರು ಅವರ ಸಪೋರ್ಟ್ ಹಾ ನಾವ್ ಒಂದು ಹೋಯಲಕನ್ನಡಿ ಅಲ್ಲಿಂದ ಧೈರ್ಯ ಬಂದಿತ್ತು ಓಕೆ கால் ಇತ್ತು ಮಾತ್ರ ಹೈ ಸರ್ ಹೈ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸುನಿಲ್ ಅವರಲ್ಲ ಹೆಸರು ಕೇಂತಿಲ್ಲ ಹಲೋ हेलो 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 ಕೇಂತಾ ರಾಜಾ ರಾಮ ರಾಜಾ ಹಾಯ್ ಅದಕ್ಕೆ ನಾನು ಹೆಸರು ಕೇಂತಿಲ್ಲ ಅಂದೆ. ಹೆಸರು ಕಾಲ್ ಮಾಡಿ ಹಲೋ ಸುನೀಲ್ ಅವರ ಗೆಮಗೂ ಗೊತ್ತಾಯ್ತು ಯಾರು ಹೇಳಿ. ನಮಗೆ ಅವರು ಮೊದಲೇ ಅದನ್ನ ಹೇಳಲಿಲ್ಲ ಅಂದ್ರೆ ನಾನು ಡೈರೆಕ್ಟ್ कांटेक्ट ಮಾಡ್ತೀ ಅಂದ್ಲೇ ಈಗ ಪ್ರತಿಮನ್ ಮುಖ ಕಂಡ ಮೇಲೆ ನಮ್ಮ ಮುಖ ಎಲ್ಲಾ ಭಯಂಕರ ಅರಳಿ ಹೋಯ್ತು ಈಗ. ನನಗೆ ಸವರ ಕೇಂದ್ರ ಕೂಡಲೇ ಗೊತ್ತಾಯ್ತು. ಲೈವ್ ಅಲ್ಲಿ ಇದ್ರಲ್ಲ. ಹೌದು. ಓಕೆ. ನಮಸ್ತೆ ರಾಜಾ. ಪ್ರತಿಮ ಪ್ರತಿಮನ್ ಬಗ್ಗೆ ಹೇಳಕನಲಿ ನಾನು ಈಗ ಬೆಳಗೆನ ತಯಾರாயಿದ್ದೀ. ಹಾ ಹೇಳಿ ಹೇಳಿ. ಪ್ರತಿಮ ಅಂದ್ರೆ ಊರಿನಿಂದ ಪ್ರಭಾವಿತ್ರ ಆದ್ರಂಗ ನಾವೆಲ್ಲರೂ ನಾವು ಭಯಂಕರ ಉಪದ್ರ ಕೊಟ್ರು college ಜೀವನ ಅವರಿಗೆ ಅವರದ್ದೇ ಒಂದು ಈ program ಗಳದ್ದೇ ಒಂದು team ನೀವು college mate ಅವರದ್ದು ಹಾ ನೀವು ಅವರದ್ದು college mate ಆ ಹೌದು ನಾನು ಅವರ junior ಒಂದು ವರ್ಷ ಜೂನಿಯರ್ ಅಷ್ಟೇ ಹಾ ಪ್ರತಿಮಾ ಅಂದ್ರೆ ಅದೊಂತರ ಪ್ರತಿಭೆಯ ಗಣಿ ಮಾರ್ರೆ ನಮ್ಗೆ ಅಲ್ಲಿ ಮಸ್ತ್ model ಅದು. ಈಗ ಪ್ರತಿಮಾ ನಮ್ಮ ಫ್ರೆಂಡ್ ಅಲ್ಲಿ ಹೇಳೋಕ್ ಭಯಂಕರ ಖುಷಿ ಒಂದ್ ಒಂದು ಉದಾಹರಣೆ ಹೇಳ್ತೇನೆ ನಾನು ಹೆಚ್ಚು ಹೊತ್ತು ಮಾತಾಡೋದಿಲ್ಲ ಕಾರ್ ಕಳದಲ್ಲಿ ಒಂದಿನ ನಾನು ನನ್ ಮಗ ನನ್ನ ಹೆಂಡತಿ ಹೊತ್ತೈತ್ ಬೈಕಲ್ ಬೈಕಲ್ ಹೊತ್ತಿ ಒಂದ್ ಆಟ ಆತ ಆಟ ಅಲ್ಲ ನಾಟಕ ಆತದ್ ಈ ನಾಟಕದ ಅಷ್ಟು ನಂಗ್ ಗೀಳ್ ಕಡಿಮೆ ಅಲ್ಲ ಕೃಷ್ಣ ದೇವಸ್ಥಾನದಲ್ಲಿ ಹೊತ್ತ ಇಪ್ಪತ್ತೀಗೆ ಒಂದ್ ವಾಯ್ಸ್ ಕೆ ಸಾಧಾರಣ ತೊಂಬತ್ತೇಳು ತೊಂಬತ್ತೆಂಟನೇ ಇಸ್ ಕೇಂದ್ರ ವಾಯ್ಸ್ ಎರಡ್ ಸಾವಿರದ ಹದಿನೈದನೇ ಇಸ್ ಕೇಂದ್ರ ಪುನಃ ಇದು ವಾಯ್ಸ್ ಎಲ್ಲ ಮೋಸ್ಟ್ಲಿ ನನ್ನ ಪ್ರತಿಮಿಲ್ಸೆ ಅದು ಪ್ರತಿಮಂದೆ ಅಂದ್ರೆ ಪ್ರತಿಮನ ವಾಯ್ಸ್ ಇರ್ಲಿ ಅದರಲ್ಲಿರುವಂತ ಹಿಂದಿಪ್ಪ ಆ ಧೈರ್ಯ ಪ್ರತಿಮಾ ಅಂದ್ರೆ ಖಾಲಿ ಒಂದು ಲೇಡಿ ಅಲ್ಲ ಅದೊಂದು ಶಕ್ತಿ ಅದು ಈಗ ಮಸ್ತ್ ಫುಲ್ ಟೈಮ್ ಎಲ್ಲದ್ರಲ್ಲೂ ತೊಡಗಿಸ್ಕೊಂಡು ಎಲ್ಲಾ ಫ್ರೆಂಡ್ಸ್ನೂ ಹೇಗಲಿಕ್ಕೂ ಕಾಂಟ್ಯಾಕ್ಟ್ ಇಟ್ಕೊಂಡು ನಮ್ಗೆ ಈಗ ಅವಳು ಅವಳ ದಿನ ನಮ್ಮ್ contact ಅಲ್ಲಿ ಇತ್ತು ಪ್ರತಿಮಾ ಹಾಗೆ ಪ್ರತಿಮಾ ಎರಡು ಮಕ್ಕಳು ಒಂದು ಚೂಟಿ ಒಂದು ಸೇಮ್ ಅದೇ ರೀತಿಯ ಆ ಕ್ವಾಲಿಟಿ ಅಂತ ಹುಡುಗಿ ಆ ಪ್ರತಿಮಾ ಬಗ್ಗೆ ಎಂತ ಹೇಳಿದ್ರು ಕಡಿಮೆ ಸುನಿಲ್ ನೀವು ಮತ್ತೆ ಸ್ವಲ್ಪ ಅವರನ್ನ ಬಾಯ್ ಬಿಡಿಸಿ ಅಡ್ಡಿಲ್ಲ ಅಡ್ಡಿಲ್ಲ ಬಾಯ್ ಬಿಡಿಸ್ತೆ ಬಾಯ್ ಬಿಡಿಸ್ತೆ ನೀವು ಕಾಲ್ ಮಾಡಿದ ಖುಷಿ ಆಯ್ತಾ ನಿಮ್ ಸಪೋರ್ಟ್ ಇರ್ಲಿ ಪ್ರತಿಮಾ ಮೇಡಮ್ ಗೆ ನಮ್ಗೆ ನಮ್ ಕಾರ್ಯಕ್ರಮಕ್ಕೆ ಎಲ್ಲಕ್ಕೂ ಸಪೋರ್ಟ್ ಮಾಡಿ ಆ ನಾವು ನಾವೆಲ್ಲ ಈಗ ನಮ್ ನಮ್ಮ ಕುಂದಾಪುರದರ ಎಲ್ಲಾ ಬೆಳಿಕ ಇನ್ನು ಜಾಸ್ತಿ ಬೆಳಿಕ ಪ್ರತಿಮಾ ಅವರ ಇನ್ನು ದೊಡ್ಡ ವೇದಿಕೆಯಲ್ಲಿ ಕಾಣಕ್ ನಾವು ಪ್ರತಿಮಾ ನಮ್ದಲ್ಲ ಹೆಸರು ಹೇಳಕಲ್ಲ ನಾವ್ ಈಗ ಫೋನ್ ಮಾಡ್ಕೊಂಡ ನಾವ್ ಹೆಸರು ಹೇಳ್ತಾಯಿತಲ್ಲ ವಿಜರದ ಎಲ್ಲಾ ಶಂಕರಣ್ಣ ಬರ್ತಲ್ಲ ಅದರ ಪಟ್ಟಿ ಮಾಡ್ತೀರಾ ರಾಜ ನೀವು ಎಲ್ಲಾ ಹೆಸರು ಹೇಳೋದು ಅಂತಲ್ಲ ಯಾವಾಗಲೂ ಹೆಸರು ನಮ್ಮ ಮನಸಲ್ಲೇ ಇರೋರು ನೀವುಲ್ಲ ಅಹಾಯ್ತಾ ಓಕೆ ಆಯ್ತಾಯ್ತೆ ಓಕೆ ಕಾಲ್ ಥ್ಯಾಂಕ್ಸ್ ರಾಜ ರಾಜನಾಗ ಕಾಲ್ ಮಾಡ್ರಿ ನಿಮ್ ಬಗ್ಗೆ ಹೇಳ್ರಿ ಪ್ರತಿಮಾ ಅಂದ್ರ ಬರೀ ಹೆಂಗ್ ಸಲ್ಲಾ ಅವ್ರ ಶಕ್ತಿ ಅವ್ರ ಮಕ್ಕಳು ಅವರನ್ನೇ ಇದ್ ಮಾಡ್ತಾ ಇದ್ರ ವೀಕ್ಷಕರಿಗೆ ಎಲ್ಲಾ ಗೊತ್ತಿರ್ಲಿ ಗುರು ವೀರಭದ್ರ ನಾಯಕ್ ಅಂತ ಹೇಳಿ ಯಕ್ಷಗಾನದ ದೊಡ್ಡ ಅಂತ ಕಥೆ ಅವ್ರ ಮೊಮ್ಮಗಳ ಇವ್ರ ಇವ್ರ ಆ ರಕ್ತನೂ ಇವ್ರ ಹತ್ರ ಇವ್ರ ಮೈಯಲ್ ಹರಿತಾ ಇತ್ತು ಅದ್ರಿಂದನೆ ಇವ್ರಿಗೆ ಯಕ್ಷಗಾನ ನಾಟಕ ಮತ್ತು ಸಿನಿಮಾ ಕಿರುತೆರೆ ಎಲ್ಲದರಲ್ಲೂ ಮಿಂಚಿ ಸಹಿ ಅನ್ಸ್ಕೊಂಡಿರ ನಾನೀಗ ತುಂಬ ಫಾಸ್ಟಾಗಿ ಅವ್ರ ಹತ್ರ ಮಾತಾಡ್ತೀವಿ ಸಮಯಾವಕಾಶ ತುಂಬ ಕಡಿಮೆ ಇತ್ತು ರ್ಯಾಪಿಡ್ ಫೈರ್ ಕಣಂಕಿ ಅಂತ ಬೇಜಾರು ಮಾಡ್ಕೊಬೇಡಿ ನೀವು ಕಾಲೇಜಿಗೆ ಬತ್ತ್ರಿ ಇಷ್ಟವರೆಗೆ ನೀವು ಡ್ಯಾನ್ಸ್ ನಾಟಕ ಅದೆಲ್ಲ ಮಾಡ್ಕೊಂಡು ಬತ್ತ್ರಿ ಸೊ ಬೀದಿ ನಾಟಕಗಳನ್ನು ಮಾಡ್ತೀರಿ ನಿಮ್ಮ ಗಣನಾಥರು ಇವರೆಲ್ಲ ಸರ್ಗಳ ಬಗ್ಗೆ ಮಾತಾಡ್ರಿ ತುಂಬ ನಾಟಕ ಪ್ರದರ್ಶನಗಳನ್ನು ನೀವು ಡಿಗ್ರಿ ವರೆ ಕೊಡ್ತೀರಿ ಅದಾದ ನಂತರ ನಿಮ್ಮ ಮದುವೆ ಆಯ್ತು ಮದ್ವೆ ಆದುದಂದ್ರ ನೀವು ಹದಿನೈದು ವರ್ಷಗಳ ಗ್ಯಾಪ್ ತಕಂತೀರಿ ಈ ಬಗ್ಗೆ ಹೇಳಿ ನಿಮ್ಗ್ ಯಾವ ತರ ಅದ್ ಕಷ್ಟ ಐತರ ಬಗ್ಗೆ ಆ ಕಷ್ಟ ಅನ್ನೋದ್ಕಿಂತ ಒಂದು ಹೆಣ್ಣ ಫಸ್ಟಿಗೆ ನಾನು ಹೆಣ್ಣಾಗಿ ನಾನ್ ಮಾತಾಡೋದಂದ್ರೆ ಮದ್ವೆ ಐತೆ ಯಾಕಂದ್ರೆ ನನ್ನ ಅಪ್ಪ ಹುಡು ಹ್ಮ್ ಅಂದ್ರೆ ನಾನೊಂದ್ ಹೆಣ್ಣ ಅನ್ನುವಂತ ಫೀಲಿಂಗ್ಸ್ ಇಲ್ದೆ ಒಂಥರಾ ಸ್ವತಂತ್ರವಾಗಿ ಬೆಳೆದವಳ್ನ ಅಂದ್ರೆ ಆ ಬಾಲ್ಯ ನಂಗ್ ಆ ರೀತಿ ಇತ್ತ ಅರೆ ನನ್ನ ಗಂಡನ ಮನೇಲಿ ಸ್ವಲ್ಪ ಸಂಪ್ರದಾಯ ಹೆಸರು ಒಂದು ಇನ್ನೊಂದು ಅಂತ ಹೇಳಿದ್ರೆ ಮದುವೆ ಆದ ತಕ್ಷಣ ಮಕ್ಕಳು ಮರಿ ಸಂಸಾರ ಅಂತ ಹೇಳೋತ್ತಿಗೆ ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮಕ್ಕಳಾದ ನಂತರ ನಾನು ತಾಯಿ ಅದೇ ಆಯ್ತಾ ತಾಯಿ ಅಂದ್ರೆ ಒಂದು ಮಗು ಆಯ್ತು ಆಮೇಲೆ ಐದು ವರ್ಷ ಗ್ಯಾಪ್ ಅಲ್ಲಿ ಇನ್ನೊಬ್ಳ ಮಗಳಾದ್ಲು ಅಷ್ಟೊತ್ತಿ ನಾನೆಂತ ಅಮ್ಮ ಹೆಂಡತಿ ಅತ್ತಿಗೆ ಇದೇ ಎಲ್ಲ ರೋಲ್ ಮಾಡ್ತಾ ಇದ್ ಬಿಟ್ರೆ ನಾನು ನಂದ ಸಸಿ ಇದೇ ರೋಲ್ ಮಾಡ್ತಾ ಇದ್ ಬಿಟ್ರೆ ನಾನು ನಾನಾಗಿ ಇರ್ಲಿಲ್ಲ ಅಷ್ಟೊತ್ತಿಗೆ ಒಂದು ಸಾಧಾರಣ ಒಂದು ಹಾಂಗೆ ಹಿಂಗಂತೇಳಿ ಹೇಳೋರೊಳಗೆ ಹದಿನೈದು ವರ್ಷ ಆಯ್ ಹೋಯ್ತು ಆಗ ನನ್ನ ಗಂಡ ಸಂಪ್ರದಾಯಸ್ಥರು ಹೌದು ಆದ್ರೆ ಸಂಪ್ರದಾಯಸ್ಥರ ಜೊತೆಗೆ ನಾನು ಏನಂತೇಳಿ ಅವರಿಗೂ ಅರ್ಥ ಆಯ್ತು ಮತ್ತೆ ಒಂದಂದ್ರೆ ನಮ್ದು ಸೋದರಿಕೆ ಸಂಬಂಧ ಹಂಗಾಯ್ತು ಈರ ನಂಗೆ ಕಷ್ಟ ಇರಲಿಲ್ಲ ಅವ್ರ ನಮ್ದು ಇದು ಮಾಡೋಕೆ ಸೊ ಆ ನಂತರ ಉಡುಪಿ ಬಂದೆ ಉಡುಪಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಗೆ ಒಪ್ಪಸ ಗಣನಾಥ ಹೆಂಡತಿ ನನ್ನ ಬೆಸ್ಟ್ ಫ್ರೆಂಡ್ ಅವ್ರ ಮತ್ತೆ ನಮ್ಮ ಲೆಕ್ಚರರ್ ಮೇಡಮ್ ಸಹ ಹೌದವ್ರು ಅವ್ರ ಜೊತೆಗೆ ಈ ರಂಗಭೂಮಿ ಭೂಮಿ ಕಾಂಟ್ರಾಕ್ಟ್ ಆಯ್ತು ಅಲ್ಲಿ ರವಿರಾಜ್ ಎಚ್ ಪಿ ಉಡುಪಿ ಉಡುಪಿ ರಂಗಭೂಮಿ ಉಡುಪಿ ರವಿರಾಜ್ ಎಚ್ ಪಿ ಅವರದ್ದು ಉಡುಪಿ ರಂಗಭೂಮಿಯ ಸ್ವಲ್ಪ ಟ್ಯಾಲೆಂಟ್ ಇತ್ತು ಬಿಡುವುದಿಲ್ಲ ರವಿರಾಜ್ ಎಚ್ ಪಿ ಅವರದೊಂದು ಆಯಸ್ಕಾಂತ ಗುಣ ಇತ್ತು ಅದೇ ಅದೇ ಅವ್ರ ಅವ್ರ ಅವ್ರದ್ ನಾಟಕ ನಾಗಮಂಡಲ ಡೈರೆಕ್ಷನ್ ಕುರುಡವ ಮಾಡಿದೆ ಪ್ರದೀಪ್ ಚಂದ್ರ ಕುತ್ಪಾಡಿ ಅವರದ್ದು ಆ ನಾಟಕ ಆಮೇಲೆ ಚಿದಾನಂದರಾವ್ ಜಂಬೆ ನೀನೀನ್ ಅವರ ಅವ್ರ ಒಂದು ಪಾಪ್ಸ್ ರೋಲ್ ಅಂತ ಹೇಳಿ ಅದ್ರಲ್ಲಿ ಬೆಂದ ಅಂಟೋ ಅಷ್ಟು ನಾಟಕ ಸುಮಾರು ಆತರದ್ದು ನಾಟಕಗಳನ್ನೆಲ್ಲಾ ಮಾಡ್ತಾ ಬಂದೆ ಮಾಡ್ತಾ ಬಪ್ಪದಿ ಬಪ್ಪದಿಗೆ ಅಂತ ಹೇಳದಿದ್ರು ಅದ್ರ ಮಧ್ಯೆ ಒಂದು ಪ್ರದೀಪ್ ಚಂದ್ರ ಕುತ್ಪಾಡಿ ಅವರದ್ದು ಒಂದು ಫ್ಯಾಮಿಲಿ ಫಂಕ್ಷನ್ ಕುಂದಾಪುರ ಕನ್ನಡ ನಾಟಕ ಮಾಡಿದೆ ಅದು ಕಂಡ್ರು ಹಿಂಗೆ ಅಲ್ಲ ಏನೋ ಒಂದು ನಂಗೆ ಯಾಕೋ ಡೌಟು ಹೇಳಿ ನಾಟಕ ಅದರಲ್ಲಿಂದ ನಮಗೆ ರಘುಪಾಂಡೇಶ್ವರವರು ಪರಿಚಯ ಆಯಿತು ಅವರ ನಾಟಕಗಳಲ್ಲೂ ಮಾಡ್ತಾಯಿದ್ದೆ ಆಮೇಲೆ ಅದರ ಜೊತೆಗೆ ಆ ಅಲ್ಲೇ ಸಣ್ಣಕ್ಕೆ ಕಿರುತೆರೆ ಸೀರಿಯಲ್ ಸಣ್ಣ ಪುಟ್ಟದೆಲ್ಲ ರೋಲ್ ಹಾಗೆ ಕಾಂಟ್ಯಾಕ್ಟ್ ಸಿಕ್ತ ಆಮೇಲೆ ಪಿಚ್ಚರ್ ಆಯ್ತು ಪಿಚ್ಚರಲ್ಲೂ ಹಾಗೆ ಒಂದೆರಡು ಅಂತೇಳಿ ಕಾಂಟ್ಯಾಕ್ಟ್ ಆಗುವಾಗ ಮತ್ತೆ ನಾನು ಯಾರನ್ನು ಎಲ್ಲ ಫೋನ್ ಮಾಡೋದು ಕಾಂಟ್ಯಾಕ್ಟ್ ಮಾಡೋದು ನಂಗೆ ಒಂದು ಪಾತ್ರ ಹಾಂ ಇಲ್ಲ ನಾನೇನೂ ಮಾಡೋದು ನಂಗೆ ಸಿಕ್ಕದ ಪಾತ್ರ ನೀಟಾಗಿ ಮಾಡುತ್ತೆ ಬರ್ತೆ ಕೆಲವ್ರು ಕಾಂಟ್ಯಾಕ್ಟ್ ಇಟ್ಕೊಂಡು ಮತ್ತೆ ಫೋ ಕಂಡವರು ಸಹ ವಾಪಸ್ ನನಗೆ ಫೋನ್ ಮಾಡಿ ತೆಗ್ದ ಇದು ಮಾಡ್ದವರಿದ್ರೆ ನೀವೀಗ ನಾಟಕ ಅಂದ್ರೆ ಯಕ್ಷಗಾನ ಅಂದ್ರೆ ಕಿರುತೆರೆ ಅಂದ್ರೆ ಸಿನಿಮಾ ಡಿಫ್ರೆಂಟ್ ಒಬ್ಬ ಕಲಾವಿದಾಯಿ ನಂಗೆ ಗೊತ್ತಿತ್ತ ನಾಟಕ ಅಂದ್ರೆ ಪ್ರೇಕ್ಷಕರ ಎದ್ರಿರ್ತಾರ ರಿಯಾಕ್ಷನ್ ಅಲ್ಲೇ ಕೊಡ್ತಾರ ಆನ್ ಸ್ಪಾಟ್ ನಮ್ಗೆ ಇದು ಸಿಕ್ಕತ್ತ ಕಿರುತೆರೆ ಅಂದ್ರ ಗೊತ್ತಿಗೆಲ್ಲ ಸಿನಿಮಾ ಅಂದ್ರ ಗೊತ್ತಿಗೆ ಕ್ಯಾಮರಾ ಇರುತ್ತೆ ಇದೆಲ್ಲ ನೀವ್ ಹ್ಯಾಂಗ್ ಮ್ಯಾನೇಜ್ ಮಾಡ್ರಿ ನಿಮ್ ಕಷ್ಟ ಆಯ್ತಾ ಅದನ್ ಹ್ಯಾಂಗ್ ಮ್ಯಾನೇಜ್ ಮಾಡ್ರಿ ಕಷ್ಟ ಅಂತ ಹೇಳ್ರಿ ನಾಟಕ ಅಂದರೆ ಹೇಳಿ ಕೂಡ ಎಂತ ಗೊತ್ತಾ ನಮ್ಗೆ ಕೂಡಲೇ ಪ್ರತಿಕ್ರಿಯೆ ಸಿಕ್ಕತ್ ಸಮಯ ಹೇಯ್ ಅದ್ ಸರಿ ಸರಿಯತ್ತಿದ್ ಬಟ್ ಇದಂತ ಹೇಳದಿದ್ರೆ ಒಂದು ಪಿಕ್ಚರೇ ಅಥವಾ ಒಂದು ಕಿರುತೆರೆ ಇವತ್ತು ಶೂಟ್ ಮಾಡಿರ್ತಾರೆ ಓದಿ ಎಡಿಟ್ ಆಯ್ ಇದೆಲ್ಲ ಹೊರಬಾಪತಿ ಒಂದು ವರ್ಷ ಅತ್ ಮಾಡದ್ದೆ ಅಂತ ನೆನಪು ಇಪ್ಪುದಿಲ್ಲ ನಾವೈ ಕಂಡ್ರೆ ಕೂಡಲೇ ಪ್ರೇಕ್ಷಕರಿಗಿಂತ ನಾವೇ ಜಡ್ಜಿ ಆಗಿಬಿಡತ್ ಅಷ್ಟೊತ್ತಿಗೆ ಅಂದ್ರೆ ಹೋ ನಾನು ಇದನ್ನ ಚೂರು ಲೈಕ್ ಮಾಡಿರ್ಲ ಹಿಂಗ್ ಇದು ಲೈಕ್ ಮಾಡಿರ್ಲೈಕತಿ ಅಂತ ಹೇಳಿ ನಾವು ಸೆಲ್ಫ್ ಅನಾಲಿಸಿಸ್ ಅಂತಲ್ಲ ಹಾಂಗ್ ಮಾಡ್ಕಂಬಕ್ಕೆ ಯಾವ್ದು ಪಿಕ್ಚರ್ ಒಳ್ಳೆಯದು add it ಖುಷಿ ಸಿಕ್ಕೋದು ನಾಟಕ ಎಂತಕಂತ ಹೇಳ್ರೆ ಆ ಬೇವರು ಸುರಿಸಿ ಆ ನಾಟಕ ಮಾಡಿ ಮೇಕಪ್ ಎಲ್ಲಾ ತೆಗೋತಿಗೆ ಗ್ರೀನ್ ರೂಮಿ ಬಂದ್ಬಿಡ್ತಾರೆ ಲೈಕ್ ಐತ್ ಲೈಕ್ ಐತ ಕೆಲವರು ಎಂತ ಇವತ್ತು ಆ ಸಲ ನಾಟಕ ಮಾಡಿದೆ ಲೈಕ್ ಐತಿ ಇದು ಅಷ್ಟು ಇಲ್ಲ ಅಲ್ಲಿಗೆ ಬಂದಿರತ್ತ ಆ ಒಂದ್ ಆ ಎಕ್ಸ್ಪೀರಿಯನ್ಸ್ ಆ ರಿಸಲ್ಟ್ ಬೇರೆ ಹಂಗ ನಾಟಕ ಸಿಕ್ಕು ಖುಷಿ ಇತ್ತಲ್ಲ ನಿಮ್ಗೆ ಯಾವ್ದ್ರಂಗು ಸಿಕ್ಕೋದಿಲ್ಲ ನಿಮ್ಗೆ ಚಾಲೆಂಜ್ ಅನ್ಸ್ತಾ ಇದು ಕಿರುತೆರೆಯಲ್ಲಿ ಕ್ಯಾಮರಾ ಮುಂದೆ ಫೇಸ್ ಮಾಡೋದ್ ಚಾಲೆಂಜ್ ಅಂತ ಚಾಲೆಂಜ್ ಆತ ಆತ್ ಇಲ್ಲ ಅಂತ ಹೇಳುದಿಲ್ಲ ಯಾಕಂದ್ರೆ ನಾಟಕ ಅನ್ನುವಂಥ ಒಂದಿಷ್ಟು ನಮ್ಮದೇ ಸ್ಪೇಸ್ ಜೋ ಇರುತ್ತೆ ಕ್ಯಾಮರಾ ಅಂದೇಳಿ ಹಂಗಲ್ಲ ಹಿಂಗ್ ತಿರ್ಗಕಾ ಏ ಏ ಈಚಿ ಈಚೆ ಹಿಂಗ್ ಮಾಡ್ಕ ನಾವ್ ಫ್ರೀ ಗಳ ಇಡೀ ಊರ್ ತುಂಬಾ ಓಡಾಡ್ಕಂಡ್ ನಾಟಕ ಮಾಡಿದವ್ರ ಕಿರುತೆರೆ ಅಂದ್ರೆ ಅದಿಷ್ಟೇ ಇರತ್ತೆ ಮಾಡೋಕ ಇಲ್ಲ 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 ಎಂತ ಮಾಡೋಕ್ಕೂ ಇಲ್ಲ ಕಣ್ಣ ಸಮೇತ ಆ ರೈಟ್ ಆ ಕ್ಯಾಮರಾ ಇಲ್ಲಿ ಹಿಂಗ್ ಆ್ಯಂಗಲ್ ಅಲ್ಲಿ ಇಲ್ ಕಂಡೆ ಮಾತಾಡ್ಕಂತ ಹೇಳ್ರೆ ಒಲ್ ಯಾರು ಇರುದಿಲ್ಲ ನಾವು ನಾವು ಸೊಡ್ಕಂಡ್ ಮಾತಾಡಿದಾರೆ ಅವ್ರ ಕೈ ಕೆಳಗಿರತ್ತ ನಾವ್ ಮೇಲ್ ಕಂಡ್ ಮಾತಾಡುದು ಸಲ ಆತರ ಎಕ್ಸ್ಪೀರಿಯನ್ಸ್ ಆತ ಅಂತ ಚಾಲೆಂಜ್ಗಳು ತುಂಬಾ ಇತ್ತ ಅರೆ ಕಲೋಕೆ ಯಾವ್ದೇ ಆಗ್ಲಿ ಇರು ತೆರೆಲ್ಲೂ ಕಲಿಲಕ್ಕ ಹಿರಿ ತೆರೆಲ್ಲೂ ಕಲಿಲಕ್ಕ ನಾಟಕದಲ್ಲಿ ಅದಕ್ಕಿಂತ ಜಾಸ್ತಿ ಕಲಿಲಕ್ಕ ಥ್ಯಾಂಕ್ ಓಕೆ ನೀವು ಹೀಗೆಲ್ಲ ಮಾಡೋದಕ್ಕೆ ನಿಮ್ಮ ಫ್ಯಾಮಿಲಿಯನ್ನು ಏನು ಬ್ಯಾಲೆನ್ಸ್ ಮಾಡ್ರಿ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ರಿ ನಿಮ್ಗೆ ಹೇಳನೇ ನಾನು ಹದಿನೈದು ವರ್ಷದ ಮೇಲೆ ಬಂದದ್ದು ಮಕ್ಕಳೆಲ್ಲ ಸ್ವಲ್ಪ ಸ್ವಲ್ಪ ದೊಡ್ಡ ಕೈದಿದು ಮಕ್ಕಳಿಗೆ ಒಂದ ಅಂತ ಹೇಳಿ ರಾಮ ಒಂದೇನೋ ನಾಟಕ ಮಾಡುತ್ತೆ ಅಂದ್ರೆ ನನ್ನ ಮಕ್ಕಳು ಕಲಾವಿದ್ರೆ ಹಾಂಗ ಯವರಿಗೆ ಏನು ಅಂತದ ಡಿಫರೆನ್ಸ್ ಆಗಲಿಲ್ಲ ಅವರು ಸಹ ಆ ತರದ್ದೊಂದು कल्चरಲ್ ಫೀಲ್ಡ್ ಇಷ್ಟಪಡುವರು ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಿ ಬಾನ್ ಕಾಲ್ ಹಲೋ ಹಲೋ ನಮಸ್ಕಾರ ಹಲೋ ಮಾತಾಡಿ ಟಿವಿ ಕಣ್ಕೊಂಡು ಮಾತಾಡ್ಬೇಡಿ ಟಿವಿ ಎಲ್ಲ ಬಂದ್ ಮಾಡಿಕಂಬಾ ಹಲೋ ಕಟ್ಟಾಯ್ತಾ ಟಿವಿ ಕಣ್ಕೊಂಡು ಮಾತಾಡಿದೆ ಅದೇ ನೀವ್ ಹೆಂಗ ಬ್ಯಾಲೆನ್ಸ್ ಮಾಡ್ರಿ ನಿಮ್ ಮಕ್ಕಳ ಬಗ್ಗೆ ಹೇಳ್ತೀವಿ ಅಂದ್ರೆ ನಂಗ್ ಮೇನ್ ಸಪೋರ್ಟ್ ಅಂತ ಹೇಳ್ರೆ ಗಂಡ ನಮ್ಮ ನನ್ ಗಂಡ ಇರೋದು ಬೆಂಗಳೂರಲ್ಲಿ ನಮ್ದು ಹೋಟೆಲ್ ಬಿಸ್ನೆಸ್ ಇತ್ತ ಆಯ್ತರ ಅವರದ್ದು ಬಿಸ್ನೆಸ್ ಅಂತ ಹೇಳಿ ಅಲ್ಲಿ ಇರ್ತಾರೆ ನಾವ್ ಇರುದಾ ಮಕ್ಕಳಿಗೆ ಒಂಚೂರು ಅಮ್ಮ ಪುಟ್ಟ ಅಂತ ಹೇಳಿ ಹೇಳದಿದ್ರು ಅವ್ರೊಂದು ಮ್ಯಾನೇಜ್ ಮಾಡ್ಕೊಂತರ ಮತ್ತೆ ಸಣ್ಣ ಪುಟ್ಟದೆಲ್ಲ ನಾನು ಕೆಲಸ ಮಾಡಿಟ್ಟು ಹೋದ್ರೆ ಮತ್ತ ಅವ್ರಿಬ್ರಿ ಇಬ್ಕ್ವೇ ನಂಗೆ ಏನ್ ತೊಂದ್ರೆ ಇಲ್ಲ ಈಗ ಮಾತ್ರ ದೊಡ್ಡೋಳ್ ಮೆಡಿಕಲ್ ಓದ್ತಾ ಇದ್ಲ ಬೆಂಗಳೂರಲ್ಲಿ ಇದ್ಲ ಈಗ ಮಕ್ಕಳು ಸಣ್ಣ ಅವಳು ಹದಿನಾರು ವರ್ಷ ಆಯ್ತು ಅವಳಿಗೆ ಹದಿನೇಳ ಹದಿನೇಳು ವರ್ಷ ಆಯ್ತು

ಅಂದ್ರೆ ಫಸ್ಟಿಗೆ ಎಂತಾಯ್ತಂತ ಹೇಳಿದ್ರೆ ರಂಗಭೂಮಿ ಹೊನಲ್ಲ ರಂಗಭೂಮಿಯಲ್ಲಿ ಒಂದು ತುಳು ನಾಟಕ ಎಲ್ಲ ಡೆಲ್ಲಿಯಲ್ಲಿ ನಾಟಕ ಅದ್ರಲ್ಲಿ ಒಬ್ರು ಪಾತ್ರ ಮಾಡೋರ ಅವ್ರಿಗೇನೋ ಪರ್ಸನಲ್ ಪ್ರಾಬ್ಲಮ್ ಆಯ್ತು ಅವ್ರು ಬತ್ತಿಲ್ಲ ಅಯ್ಯೋ ನೀ ಬರ್ಕ ಅಂದ್ರೆ ನಂಗೆ ತುಳು ಸುಟ್ಕ ತಿಮ್ಕೋ ಬತ್ತಿಲ್ಲ ನಾ ಬತ್ತಿಲ್ಲ ಅಂದ್ ಇಲ್ಲ ಇಲ್ಲ ನಿಂಗೆ ಮ್ಯಾನೇಜ್ ಮಾಡೋಕತ್ತ ನೀ ಬಾ ಅಂದೇಳಿ ಬಾ ಅಂದೇಳಿ ಹೇಳ್ರ ಅವರೆಲ್ಲ ಇಪ್ಪತ್ತಿಪ್ಪತ್ತೈದು ಶೋ ಮಾಡ್ದಾರ ನಾವು ಒಟ್ಟು ನಮ್ಗೊಂದು ತಿರ್ಗು ಕತ್ತಲ್ಲ ಡೆಲಿವರಿ ಹೋಗ್ಲಾಕಂದಳೆ ಹೇಳಿ ಹೊತ್ಕ ಹೊದ ಹೋದ್ ಬಟ್ ಅಲ್ಲಿ ಹೋಪತಿಗೆ ಅವರೆಲ್ಲ ಡೈಲಾಗ್ ಹೇಳತ್ರ ಆ ಡೈಲಾಗ್ ಎಂತೆಲ್ಲಾಯಿ ಅದಕ್ಕೆ ಎಲ್ಲ ಆಯ್ತು ಎಂತೆಲ್ಲ ಆಯ್ತು ಅಂದ್ರೆ ಅದ ಒಂದು ಶಬ್ದ ಅನ್ನೋದು ಇನ್ನೊಂದು ಅರ್ಥ ಅಲ್ಲ ಅಲ್ಲ ನಮಗ ವಿಷಯವೇ ಗೊತ್ತಿಲ್ಲ ಮತ್ತೆ ಸ್ಟೇಜ್ ಹಂಗ್ ಹಿಂಗ್ ಹೋಗ್ದು ಬಾ ಅಂಬುದು ಇದೇ ಇಲ್ಲ ಯಾರು ಅದನ್ನೊಂದು ಮ್ಯಾನೇಜ್ ಮಾಡಿ ಫಸ್ಟ್ ಏನೋ ಒಂದು ಧೈರ್ಯ ಬಂತಲ್ಲ ತುಳು ನಾಟಕ ಬಾಯಿ ಕಮ್ ಮಾಡ್ಲಾಕ್ ಅಂಬ್ಲಾಕ ಅದ್ರ ಮೇಲೆ ಸುಮಾರು ನಾಟಕ ಪ್ರದರ್ಶನ ಮಾಡಿತ್ತು ಪಿಕ್ಚರು ಮಾಡಿದೆ ಈಗ ನೀವು ನಾಟಕ ಅಂದ್ರೆ ನಂಗೆ ಎಲ್ಲದಕ್ಕಿಂತ ಜಾಸ್ತಿ ಎಲ್ಲದಕ್ಕಿಂತಾಸ್ತಿ ಖುಷಿ ಅಂದ್ರಿ ನಮ್ಮ ವೀಕ್ಷಕರಿಗೋಸ್ಕರ ನಾಟಕದ ಡೈಲಾಗ್ ಹೇಳಿ ಅಂದ್ರೆ ಡೈಲಾಗ್ ಈಗ ಪ್ರಸ್ತುತ ಅಂದ್ರೆ ಈಗ ನಮ್ ಕುಂದಾಪುರ ಅಲ್ಲೇ ಕುಂದಾಪುರ ಕನ್ನಡದೇ ಒಂದ್ ನಾಟಕ ಹೇಳ್ತೆ ಅದೇ ಇವರು ಬಾಸುಮ ಕೊಡಗವರದ್ದು ಒಂದು ನಿರ್ದೇಶನದ ನಾಟಕ ಅದೇ ಎಲ್ಕ ನಂಗೆ ಯಾಕೋಟ ಊಟ ಅಂತ ಹೇಳಿ ಒಂದು ನಾಟಕ ಅದರಲ್ಲಿ ಡಾಕ್ಟರ್ ಹೆಂಡತಿ ಡಾಕ್ಟರ್ ಒಂದು ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇದ್ದನ್ನು ಕಂಡು ಬಂದ್ರೆ ಡೌಟ್ ಮೈಂಡೆಡ್ ಅವಳು ಮನೆಗೆ ಬಂದು ಕೆಲಸದವಳ ಹತ್ರ ಒಂದು ಹೇಳುವಂಥ ಒಂದು ಸಣ್ಣ ಸೀಕ್ವೆನ್ಸ್ ಎಂತ ಇವ್ರು ಏನ ಮನೆ ಮಾಡೋದು ಖುಷಲ್ಲ ನಂಗೆ ಬೇಜಾರತೈತ ಗೊತ್ತಾ ಮದಿಯದು ಹೊಸತ್ರಂಗೆ ನನ್ನ ಗಂಡ ನಾನು ಎಷ್ಟು ಚಂದ ಕಾಣ್ತಿದ್ದೀರ ನಾನು ನೆಗಾಡ್ರು ಎಷ್ಟು ಚಂದ ನೆಗಾಡ್ತೆ ಎಂಬರು ನಾನು ನಡ್ಕೊಂಡವ್ರೆ ಅಯ್ಯೋ ಬೊಳ್ಳಿಯೇ ಬಳ್ಕ್ದಂಗೆ ಹೋತ ಇದ್ದಲ್ಲ ಎಮ್ದು ಒಂದು ಸೀರೆ ಉಟ್ರು ಎಷ್ಟು ಚಂದ ಮಾರೈತಿ ಒಮ್ಮ ಈಗ ನಡ್ಕೋ ಹಾರ್ಸಕ್ ಏನ ಕೋಟೇಶ್ವರದ ರಥ ಆ ಬದಿ ಹೊತ್ತೈತಲ್ಲ ಅಂತರು ಎಂತ ಅದ ಎಂತ ರಸ ನಗಡ್ತಿಲ್ಲ ಸ್ವಲ್ಪ ಸುಮ್ಮನೆ ಕೆಮ್ಕಾಗದಕ್ಕೆ ಅಂದರು ಚೂರು ಒಂದು ಗನ ಸೀರೆ ಉಟ್ಕೋರ್ ಸೈ ಏನು ಕುಟ್ಟಿ ಕಾಲ್ ಮೆಟ್ಟು ಹೈಕೊಂಡು ಎಲ್ಲಿಗೆ ಸವಾರಿ ಬಾರಿ ಹೊತ್ತ ಅಂತ ನಾವು ಕೂತರು ತಪ್ಪು ನಿಂತರು ತಪ್ಪು ನಡೆದ್ರು ತಪ್ಪು ಎಂತಕ್ಕೆ ಎಂತ ಕೇಳ ನಂಗೆ ಗೊತ್ತಿಲ್ಲೆಯಾ ಹಾಂ ಹಾಂ ದೇವಸ್ಥಾನದಂಗೆ ಒಂದ್ ಹುಡ್ಗಿ ಜೊತೆ ಲಾಕ್ ಮಾಡಿ ಅಲ್ಲಿ ಹೆಂಗ್ ಮಾತಾಡ್ತಿದ್ರಲ್ಲ ಅದಕ್ಕೆ ಬಿಡುವುದಿಲ್ಲ ನಾನು ನಾನು ಅರುಂಧತಿ ಅಂದಳಿ ತೋರ್ಸ್ದೆ ಅವರಿ ಬುದ್ಧಿ ನಾನು ಬಿಡುದಿಲ್ಲ ಕಣ ಬಹಳ ಚಂದ ಆಯ್ತ ಈಗ ಮೈಯಲ್ಲ ನಾಟಕ ಮಾಡೋರ ಹತ್ರ ಇದ್ರಿಗೂ ತೆಗೀತಲ್ಲ ಮೈರ್ ಹುಳಿಯಲ್ಲ ನಾನು ಅದೇ ತುಂಬಾ ಒಳ್ಳೆ ಆಯ್ತು ಮೇಡಮ್ ಈಗ ನೀವು ತುಂಬ ಪಾತ್ರೆಗಳನ್ನು ಮಾಡಿರಿ ಈಗ ಸೀರಿಯಸ್ ಕ್ವಶನ್ ಅಂದರೆ ಈಗ ಹುಡುಗಿಯರಿಗೆ ರಂಗಭೂಮಿಯೋ ನಾಟಕವೋ ಕಿರುಚಿತ್ರವೋ ಮಾಡೋದು ಎಷ್ಟು ಸವಾಲು ಸವಾಲು ಅನ್ನೋದಕ್ಕಿಂತ ಆಯ್ಕೆ ಅನ್ನೋದು ನಾನು ಎಂತ ಕಂದ್ ಹೇಳ್ರೆ ಒಂದು ನಾವ್ ಎಂತದಕ್ ಹೋಯ್ಕಂದ್ ಹೇಳ್ರೆ ನಮ್ಮ ಆಯ್ಕೆ ನಮ್ದು ಒಂದ್ ಗಟ್ಟಿ ಇರ್ಕ್ ಹೌದಲ್ದ ಈಗ 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 ಏನ್ ಮಕ್ಕಳ ಅಂತ ಹೇಳ್ರೆ ಇವತ್ತು ತೋಡದ್ ಬಾಮೆಂಗ್ ಇವತ್ತೇ ನೀರ್ ಬರ್ಕೋನು ಅಂತ ಮೆಂಟಾಲಿಟಿ ಇದು ಎಂತ ಹೇಳದಿದ್ರು ಅವ್ರನ್ನ ಒಂದು ಹೆಚ್ಚಿನ ಸಲ ಸೀದ ದಾರಿಕೆಕ್ಕಿಂತ ತಪ್ಪು ದಾರಿಗೆ ಹೆಚ್ಚು ಕರ್ಕ ಇತ್ತು ಯಾಕಂದ್ರೆ ಈಗ ನನ್ನ ಹತ್ರ ಎಷ್ಟೋ ಜನ ಮಕ್ಕಳ ಕಂಡರಿದ್ರು ಮೇಡಮ್ಮ ನೀವು ಪಿಚ್ಚರ್ ಹಂಗ್ ಮಾಡ್ತೀರಲ್ಲ ನಂಗೊಂದು ಹೇಳಿ ಅಂದ್ರೆ ಹೇಳಿ ಸುಮಾರು ಫೋಟೋಸ್ ಅದ್ ಇದೆಲ್ಲ ಕಳಿಸಿ ಕೊಡ್ತರು ಹೌದಾ ಆ ಫೋಟೋ ನಂಗೆ ಕಳಿಸಿ ಕೊಟ್ರೆ ಗೊತ್ತಾಯ್ತಾ ಆ ಫೋಟೋ ಬೇರೆ ಗಂಡ ಮಕ್ಳಿಗೂ ಕಳ್ಸದ್ ನಾ ಅನ್ಕೊಂಡಿದ್ದೆ ಯಾಕಂದ್ರೆ ಅವ್ರಿಗೆ ಅದೊಂದು ಹುಚ್ಚಿರತ್ತೆ ಅಂದ್ರೆ ನಾ ಪಿಚ್ಚರ್ ಹಂಗೆ ಮಾಡ್ಕಂತ ಮಾಡ್ಕಂತೇಳಿ ತಪ್ಪಲ್ಲ ಪ್ರತಿಯೊಂದು ಹೆಣ್ಣು ಮಕ್ಳಿಗಿರ್ಬೋದು ಗಂಡು ಮಕ್ಳಿಗಿರ್ಬೋದು ಆಸೆ ಸಹಜ ಅದು ತಪ್ಪಂತಿಲ್ಲ ನಾನು ಆದ್ರೆ ನಾನು ಎಷ್ಟೋ ಜನ ಮಕ್ಳಿಗೆ ಹೇಳಿದೆ ಮಗ ಪಿಕ್ಚರ್ ಎಲ್ಲ ಇಲ್ಲಿ ಯಾವ್ದ್ರಂಗೆ ಆಕ್ಟ್ ಮಾಡೋಕ್ಕಿಂತ ಮೊದಲು ನೀನ್ ಯಾವ್ದಾದ್ರು ಒಂದು ಥಿಯೇಟ್ರ್ ಅಂದ್ರೆ ರಂಗಭೂಮಿ ಇರ್ಬೋದು ನೀವು ಹೇಳ್ರಿ ರಾಮ್ ಶೆಟ್ಟ್ರ ಇದಂತ್ಹೇಳಿ ಹಾರಡಿಯಲ್ಲಿ ಇತ್ತೇಳಿ ಕುಂದಾಪುರದಂಗಿತ್ತು ಆಯ್ತಾ ಆತರದ ನಾಟಕಗಳಲ್ಲಿ ತುಂಬ ಕಲೀಲಕ್ ನೀವು ಒಂದು ನಿಂತ್ಕೊಂಬೋದು ಒಂದು ಕಣ್ಣೋ ಭಾವನೆಯೋ ಕೈಯೋ ಕೈಯಲ್ಲೋ ಕಣ್ಣಲ್ಲಿ ಸಹ ನೂರ ಅರ್ಥ ಹೇಳುವಂತದ ಅಭಿನಯ ಕಲೀಲಕ್ ನೀವು ಹೋಯ್ನಿ ಅಲ್ಲಿ ಕಲ್ತ್ಕೊಂಡ್ರೆ ಅದೆಲ್ಲ ಬೇಡ ಡೈರೆಕ್ಟ್ ಸ್ಟಾರ್ ಐಕ ಹೇಳಿ ಅದ್ ಎಂತ ಅಂದ್ರೆ ಎಲ್ಲಿ ತನಕ ಅಂತ ಹೇಳಿ ಹೇಳೋದಿದ್ರೆ ಕೂಡ ನಾನು ಹೇಳಿಗೊಂಥರ ಬಿಸಿ ಆಗ್ಬೋದೈತ್ ಕೆಲವು ಮಕ್ಕಳಿಗೆ ಅದನ್ನ ಬೇರೆ ರೀತಿ ಅಂತ ಹೇಳಿ ನನ್ನ ಕಣ್ಣೆದುರಿಗೆ ಒಂದು ಹುಡುಗಿ ಪಾಪ ಒಳ್ಳೆ ಹುಡುಗಿ ಕರೆಕ್ಟ್ ಒಂದು ಆಡ್ ಕಣ್ಕಂಡು ಒಂದ್ ಪೇಪರ್ ಆಡ್ ಕಣ್ಕೊಂಡು ಹಾಕ್ತಾರೆ ಎಂತ ನೀವು ನಟಿಸುವ ಆಸಕ್ತಿ ಇದ್ದಲ್ಲಿ ಇಂಥವ್ರು ಇಂಥವ್ರ ಅಂತ ಹೇಳಿ ಆ ಹುಡುಗಿ ಆ ಮಾತ್ಕಂಡು ಬೆಂಗಳೂರವರೆಗೆ ಹೋಗಿ ಬಂದಿಲ್ಲ ಅಂದ್ರೆ ಆಸಕ್ತಿ ತಪ್ಪಲ್ಲ ಈಗ ಪಿಚ್ಚರ್ ಹಂಗ ಕೆಲವ್ರು ಹೇಳ್ತಾರೆ ಗಂಡು ಮಕ್ಳೆಲ್ಲ ಹೇಳ್ತಾರೆ ಓ ನಾ ಫುಟ್ಪಾತಲ್ಲಿ ಮಂದ್ಕೊಂಡಿದೆ ಅಲ್ಲಿದ್ದೆ ಇಲ್ಲಿದ್ದೆ ಹೊರಗಿನವರ ಹತ್ರ ಇದ್ ಮಾಡಿದೆ ಫ್ರೀಗೆ ನಾನು ಕೆಲಸ ಮಾಡಿದೆ ಕರೆಕ್ಟ್ ಅದೆಲ್ಲ ಅಂತ ಹೇಳುದಿಲ್ಲ ಅರೆ ನಾವು ಆಯ್ಕೆ ಮಾಡ್ಕೊಂಡಿರತ್ತಲ್ಲ ಆಯ್ಕೆ ಮಾಡ್ಕಂಡ್ ಇಪ್ಪತ್ತಿಗೆ ನಮ್ಮ ಬಗ್ಗೆನು ಸಹ ನಾವು ಒಂಚೂರು ಜಾಗ್ರತೆ ಮಾಡ್ಕೊಂಡು ಒಳ್ಳೇದು ಯಂಗ್ಸ್ಟರ್ಸಿಗೆ ಗಂಡು ಮಕ್ಕಳಿಗೂ ಮಿಸ್ಯೂಸ್ ಆಗುತ್ತೆ ಇಲ್ಲ ಅಂತಿಲ್ಲ ನಾನು ಯಾಕಂತ ಹೇಳ್ರೆ ಪಿಕ್ಚರ್ ಅಲ್ಲೇಯ ನನ್ಗೆ ನಾನೊಬ್ರಿಗೆ ಹಾಗೆ ಹೀಗಿದ್ದು ಒಂದು ಹುಡುಗ ಬೇಕಂತ ಹೇಳಿ ಕೂಡ ಒಳ್ಳೆ ಟ್ಯಾಲೆಂಟ್ ಇದ್ದು ಹುಡುಗದೇ ಹಾಕ್ರ ಕೂಡಲೆ ವಾಟ್ಸಪ್ ಮಾಡಿದೆ ಅವ್ರಿಗೆ ಪ್ರೊಫೈಲ್ ಕಳಿಸ್ದೆ ಅವ್ರು ಎಂತ ಹೇಳ ಗೊತ್ತಾ ಆಯ್ತು ಮೇಡಮ್ ಹುಡುಗ ಒಳ್ಳೆ ಆಕ್ಟಿವ್ ಇದ್ದಾನೆ ನಾನು ಹಾಕ್ತೇನೆ ಅಂತೇಳಿ ಆ ಹುಡುಗನೀ ಫೋನ್ ಮಾಡ್ಕೊಂಡು ನೀವು ಒಂದು ಲಕ್ಷ ಕೊಡ ಗೊತ್ತಾಯ್ತಾ ನಿಮ್ಗೆ ಆ ರೀತಿ ಹೆಣ್ಣು ಮಕ್ಕಳಿಗೆ ಬೇರೆ ರೀತಿ ಗಂಡ್ ಮಕ್ಕಳಿಗೂ ಒಂದರ ರೀತಿ ಆರೈ ನಾನು ಹೇಳೋದು ಯಾವುದೇ ಆಗ್ಲಿ ಫಸ್ಟ್ ಹೋಪತಿಗೆ ನಾವ್ ಹೋಗೋತಿ ನಾವ್ ಒಬ್ಬರೇ ಹಬ್ಬಕಾಗ ಯಾರ ಜೊತೆಗೆ ಸಂಬಂಧಪಟ್ಟರ ಯಾರಿದ್ರು ಅವ್ರನ್ನ ಕರ್ಕೊಂಡ್ ಹೋಗೋದು ಆಮೇಲೆ ಫೋಟೋಗಳನ್ನೆಲ್ಲ ಶೇರ್ ಮಾಡೋತಿ ಜಾಗ್ರತೆ ಮಾಡ್ಕೊಂಡ ಅವರೆಲ್ಲರೂ ಬಾಪ ಕೇಳೋದಿದ್ರೆ ಜಾಗ್ರತೆ ಮಾಡ್ಕೊಂಡ್ಕ ಅದೆಲ್ಲ ಜಾಗ್ರತೆ ಇಟ್ಟುಕಂಡ ಅವರದ್ದು ಗುರಿ ತಲುಪೋಕ ಆತಿಲ್ಲ ಅಂತಲ್ಲ ಅದ್ರ ಮೊದಲು ತಯಾರಿಯೂ ಬೇಕು ಅಷ್ಟೇ ತಯಾರಿ ದೊಡ್ಡ ಬಿಲ್ಡಿಂಗ್ ಕಟ್ಟಲಕ್ಕಿಲ್ಲ ಈಗ ಯಾರು ಕಾಂತಿ ತುಂಬಾ ಜನಿಗೆ ನಾವು ಮಿಂಚು ಕಂದಳಿ ಇದ್ರೆ ನೀವು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ನಿಜವಾಗಿ ಅವಕಾಶಗಳು ಅಂತ ಅಂದ್ರೆ ಹೇಳ್ತಿರಲ್ಲ ಈಗ ನಿಮ್ಮ ಬದುಕನ್ನೇ ತಕೊಂಡ್ರೆ ನಿಮ್ಮ ಇಷ್ಟು ದೀರ್ಘಕಾಲದ ಕಲಾ ಬದುಕಲ್ಲಿ ಒಂದು ಕ್ಷಣವನ್ನ ಹೇಳಕಂದ್ರೆ ಖುಷಿ ಇರ್ಬೋದು ದುಃಖ ಇರ್ಬೋದು ನೀವು ಯಾವ್ದು ಹೇಳ್ತೀರಿ ಖುಷಿ ಕ್ಷಣ ತುಂಬಾ ಇತ್ತು ದುಃಖದ ಇದು ಹೇಗೆ ಯಾಕಂದ್ರೆ ಜೀವನ ಹಂಗೆ ಅಲ್ದಾ ನಿಮ್ಮ ನಿಮ್ಗೆ ಒಂದು ನೆನಪಿನ ಕ್ಷಣ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಸಲ ಅನ್ಎಕ್ಸ್ಪೆಕ್ಟೆಡ್ ಆಯ್ತಾ ಘಟನೆ ಅಂತ ಹೇಳಿದ್ರೆ ಒಂದ್ ಎರಡು ಘಟನೆ ಒಂದಂತ ಹೇಳದಿದ್ರೆ ನಾನ್ ಎನ್ ಎಸ್ ಎಸ್ ಅಲ್ಲಿ ನಾಟಕ ಮಾಡ್ತೆ ಇಪ್ಪತ್ತಿಗೆ ನಾವು ಅಷ್ಟೊತ್ತಿ ನಾಟಕದ ಹುಚ್ಚೆ ಅಂದ್ರೆ ನೀನ್ ಹಾಂಗ್ ಹೇಳ ನಾ ಹಿಂಗ ಹೇಳ್ತಿ ಇಷ್ಟು ವಿಷಯ ಲಾಸ್ಟ್ಗೆ ಇಂಥದ್ದು ಕನ್ಕ್ಲೂಷನ್ ಅಂತ ಹೇಳಿ ಹಾಪ ಮತ್ತೆ ಡೈಲಾಗ್ ಎಂತ ಇಲ್ಲ ಹೋಪೊತ್ತಿಗೆ ಅಲ್ಲೆಂತ ಆಯ್ತ ಅಂತ ಹೇಳ್ರೆ ಕುಡ್ಕೊಂಡ ಕುಡ್ಕೊಂಡ್ರ ಇರೋದ್ ಗಂಡ ಶೀನಾ ರಾಜಾರಾಮನ್ ಫ್ರೆಂಡ್ ಅವ್ನು ಅವನ್ ಎಂತ ಮಾಡ್ದ ಹೊಡೆದ ಅವ್ನು ಫೋರ್ಸ್ ಅಂದ್ರೆ ನಾಟಕದಲ್ಲೇ ಫೋರ್ಸ್ ಅಲ್ಲಿ ಹೊಡೆದ ಹೊಡೋದಿಗೆ ನನ್ ಕಿವಿದ್ರೆ ಟಿಕ್ಕಿ ಬಿದ್ದಾಯ್ತು ತುಂಡಾಯ್ತು ಆಕ್ಚುಲಿ ಅದು ಮಾರಟ್ಟದ್ದು ಟಿಕ್ಕಿ ನಾನು ಅದಕ್ಕೆ ಅಯ್ಯೋ ನನ್ನ ಅಬ್ಬಿ ತಂದ್ ತಂದ್ಕೊಟ್ಟದ್ದು ಒಂದೇ ಅದನ್ನು ತೆಗೆದೇ ನೀವು ಕುಡ್ಕೊಂಡು ಅಂದ್ರೆ ನಿಜ ಮಾರ್ಕ್ ಬಿಟ್ಟೆ ನಮ್ದು ಇದೇ ಕೊಲ್ಲೂರ್ ಕಾಲೇಜ್ ಪ್ರಿನ್ಸಿಪಾಲ್ ಕೊಲ್ಲೂರ್ ಪ್ರಿನ್ಸಿಪಾಲ್ ಎಂತ ಮಾಡ್ರೆ ಅವ್ರು ಡೈರೆಕ್ಟ್ ಸ್ಟೇಜ್ ಬಂದು ಓಡಿ ಓಡ್ಕೊಂಡು ಹುಡುಕ್ತಾ ಇದ್ರು ನಂಗೆ ಗೊತ್ತಿಲ್ಲ ಅವ್ರು ಎಂತ ಹುಡ್ಕ್ತಾ ಇದ್ರು ಕಡೆಗೆ ಹೇಳು ಅಲ್ಲಿ ಕೆಮಿದೆ ಅಂತ ಬಿದ್ದೋಯ್ತು ಅಂದ್ರೆ ಸಣ್ಣ ಆದ್ರೂ ಒಂಥರ ಖುಷಿ ಆಯ್ತು ಗೊತ್ತಾಯ್ತು ಅವ್ರಿಗೆ ಹೇಳಿದೆ ಮತ್ತೆ ಇನ್ನೊಂದಂತ ಹೇಳ್ರೆ ನಾನ್ ರಾಯಚೂರಲ್ಲ ಬೀದಿ ನಾಟಕ ಮಾಡ್ತಾ ಇರೋದಿಗೆ ಒಂದೊರೆ ಮಗು ಅಂದ್ರೆ ಈ ಬೀದಿಯಲ್ಲಿ ಬಿದ್ದ ಮಗು ಅದು ಅದನ್ನ ಹಿಡಿಕಂತೇಳಿ ಹೇಳಿ ಎಲ್ಲ ಕ್ರೈ ಅಂತ ಹೇಳಿ ಒಂದ್ ದೊಡ್ಡ ಸಂಸ್ಥೆ ಚೈಲ್ಡ್ ರೈಟ್ಸ್ ಸಂಸ್ಥೆ ಸಂಸ್ಥೆಯೆಲ್ಲಾ ಹುಡುಕಿ 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 ಬಿಟ್ಟಿರು ಆ ಮಗು ಸಿಕ್ತಿರ್ಲಿಲ್ಲ ಆ ನಾಟಕ ನಾನ್ ಮಾಡ್ತಾ ಅಂತ ಹೇಳ್ರೆ ಬಾಲ ಕಾರ್ಮಿಕ ಹಕ್ಕು ಅಂದ್ರೆ ಮಕ್ಕಳ ಹಕ್ಕುಗಳ ಬಗ್ಗೆನೆ ಅದು ನಾನೊಂದು ಅಜ್ಜಿ ಅಜ್ಜಿಯಾಗಿ ಮಕ್ಕಳದ್ದೆಲ್ಲ ಕಷ್ಟ ಶೋಷಣೆ ಹಿಂಗಾತೈತಿ ಹಿಂಗಾತಿ ಅನ್ನೋದು ಹೇಳ್ತಾ 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 ಇಪ್ಪತ್ತಿಗೆ ಆ ಮಗು ಬಂದದ್ದು ಅಜ್ಜಿ ಅಂದಳಿ ನನ್ನ ಹಿಡ್ಕೊಂಡ್ ನಂಗೆ ಆಗ ಹತ್ತೊಂಬತ್ತು ವರ್ಷ ಆ ಬಂದ್ ಅಜ್ಜಿನಲ್ಲಿ ಹಿಡ್ಕೊಂಡ್ ಬಿಟ್ಟಿದ್ ನಂಗೆ ಎಂತ ಗೊತ್ತಿಲ್ಲ ಆ ಮಗು ಹಿಡ್ಕಂಡ್ರ ಕೂಡ ಏಳೆಂಟು ಜನ ಬಂದದ್ ಆ ಮಗಿನ ಹಿಡ್ಕೊಂಡದ್ ನಂಗೆ ಹೇಳಿ ಗೊತ್ತಿಲ್ಲ ಆ ಹುಡುಗಿ ಹುಡ್ಗಿ ಹೆಣ್ಮಗು ಬಸ್ ಸ್ಟ್ಯಾಂಡ್ ಅಲ್ಲ ಸ್ಮಶಾನದಲ್ಲೆಲ್ಲ ಹೊಯ್ ಮನ್ಕೊಂಬ ಮೇಲೆ ಹಾಕದ್ ಅನ್ನ ಎಲ್ಲ ಇರತ್ತಲ್ಲ ಅದನ್ನೆಲ್ಲ ತಿಂದು ಬದಕದ್ ಮಗು ಅಂಬ್ರದ್ ಯಾರ ಜೊತೆಗೂ ಮಿಂಗಲಾತಿರ್ಲಿಲ್ಲ ಕಡೆಗೆ ನಾನು ಹಿಡ್ಕೊಂಡು ಬಿಡ್ಲೇ ಇಲ್ಲಲ್ಲ ಕಡೆಗೆ ಅಲ್ಲಿಗೆ ನಾಟಕ ಸ್ಟಾಪ್ ಮಾಡಿ ನನ್ನ ನೀಚೆ ಕರ್ಕ ಬಂದ್ರು ಮರ್ತಾ ಇದ್ ಮಗು ಕಡೆಗೆ ನಂಗೆ ಅಂದ್ರ ಹೆದರಿಕೆ ಅಲ್ಲ ಗಡಗಡ ಬಿಟ್ರೆ ನಂಗೆ ಅದನ್ನು ಸಮಾಧಾನ ಮಾಡೋಷ್ಟು ಮೆಚುರಿಟಿ ನಂಗೆ ಇರಲಿಲ್ಲ ಇದು ಹೇಳಿಕೊಟ್ಟು ಡೈಲಾಗನ್ನು ನಾವು ಹೇಳೋದು ಅಷ್ಟೇ ಅಲ್ಲ ಕಡೆಗೆ ಎಲ್ಲಾ ಎಲ್ಲ ಮಾತಾಡಿ ಆ ಹುಡುಗಿನ ಅಹ್ ರಿಮಾಂಡ್ ಹೋಮಿಗೆಲ್ಲ ಕಳಸ್ರೆ ಆ ದಿವಸ ದೊಡ್ಡ ಪಾರ್ಟಿ ಕೊಟ್ರ ನಂಗೆ ನಮ್ ಡೈರೆಕ್ಟರ್ ಒಳ್ಳೆ ಮಾಡಿದೆ ಒಳ್ಳೆ ಮಾಡಿದೆ ಒಂದ್ ಒಳ್ಳೆ ಏನೇ ಆಗ್ಲಿ ಒಂದ ನಿನ್ನ ಇದ್ರಲ್ಲಿ ಆಕ್ಟಿಂಗ್ ಇಂದ ಒಂದ್ ಬದುಕು ಬದುಕ ಇದ್ ಮಾಡಿದೆ ಅಂತ ಹೇಳಿ ಅದೊಂದು ಅದೊಂದ್ ಎರಡ್ ಘಟನೆ ಅಂದ್ರೆ ನಂಗೆ ಇವತ್ತಿಗೂ ಖುಷಿಯಪ್ಪ ಅಂತ ಸಂಗತಿ ಎಲ್ಲ ವೀಕ್ಷಕರು ಕಾಣ್ತಾ ಇದ್ರಿ ಆ ಪ್ರತಿಮಾ ನಾಯಕ ತುಳುವಿನ ಉಮೀಲ್ ಮತ್ತೆ ನೇಮದ ಬೋಳ್ಳೆ ಅದಲ್ಲಾ ಮಾಡಿರ ತುಂಬಾ ಧಾರಾವಾಹಿಗಳೆಲ್ಲ ಮಾಡಿರ ಕನ್ನಡ ತುಂಬಾ ಚಿತ್ರಗಳಲ್ಲಿ ಮಾಡಿರೋ ಅವ್ರ ಹತ್ರ ತುಂಬ ವಿಷಯಗಳಲ್ಲಿ ಮಾತಾಡೋಕ್ಕಿತ್ತು ಒಂದು ಸಣ್ಣ ಸೂಚನೆ ಇತ್ತು ಅದನ್ನ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಹಾಕತ್ತೆ ಕಾಣಿ ನಾವು ಈಗ ದೈಜಿವಾಡ್ ಉಡುಪಿಯಿಂದ ಚಾಣಕ್ಯ ಚಾಲೆಂಜ್ ಟು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು ಇದಕ್ಕೆ ಯ ನೀವು ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆದ್ರೆ ನಿಮ್ಮ ವರ್ಷ ಹದಿನೆಂಟರಿಂದ ಮೂವತ್ತೈದು ವರ್ಷ ವಯೋಮಿತಿಯವ್ರು ಯಾರು ಬೇಕಾದ್ರೂ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಒಂದು ತಂಡದಂಗೆ ಇಬ್ಬರಿಗೆ ಮಾತ್ರ ಅವಕಾಶ ನೀವು ಟ ನಿಮಗೆ ತುಂಬ ಬುದ್ಧಿಶಕ್ತಿ ಇದ್ದದ್ದೇ ಹೋದಾದರೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತೈತೆ ಆ ನಂಬರಿಗೆ ನಿಮ್ಮ ಎಂಟ್ರಿಯನ್ನು ಕಳಿಸಿ ಎಂಟ್ರಿಯನ್ನು ಕಳ್ಸೋಕ್ಕೆ ನವೆಂಬರ್ ಹದಿನಾಲ್ಕನೇ ತಾರೀಕು ಕೊನೆಯ ದಿನ ಸ್ಪರ್ಧೆ ಕನ್ನಡ ಭಾಷೆಗೆ ನಡೀತಾ ನೀವು ನಿಮ್ಮ ತಂಡಕ್ಕೆ ಹೆಸರನ್ನು ಕೊಟ್ಕೊಂಡ ನೀವು ಎಂಟ್ರಿ ಮಾಡಿದ್ರೆ ಸೈ ಹದಿನೆಂಟು ಇದರಿಂದ ಮೂವತ್ತೈದು ವರ್ಷದೊಳಗೆ ಆದಿದ್ರೆ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದ್ದಿದ್ರೆ ನೀವು ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಚಾಣಾಕ್ಷ ಚಾಲೆಂಜ್ ಟು ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರ್ತಾ ಇತ್ತು ದೈಜಿ ವರ್ಟ್ ಟಿ ವಿ ಉಡುಪಿಯಿಂದ ನಾವು ಇದನ್ನು ಕಂಡಕ್ಟ್ ಮಾಡ್ತಾ ಇತ್ತ ನಿಮ್ಮ ಮನೆ ಹತ್ತಿರದವ್ರು ಯಾರಾದರೂ ಇಂಥ ಟ್ಯಾಲೆಂಟೆಡ್ಗಳಿದ್ರೆ ಅವರಿಗೂ ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಕೇಳಿ ಇದ್ರೆ ವಿನ್ನರ್ಸಿಗೆ ನಗದು ಬಹುಮಾನ ಇತ್ತು ಮತ್ತು ಪಾರ್ಟಿಸಿಪೇಟ್ ಮಾಡಿದ ಎಲ್ರಿಗೂ ಪ್ರಶಸ್ತಿ ಪತ್ರ ಕೂಡ ಕೊಡತ್ತ ಮೇಡಮ್ ಕೊನೆಯದಾಗಿ ನೀವು ಒಂದು ಮೆಸೇಜ್ ಕೊಡೋದಾದರೆ ಎಲ್ಲ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಒಂದು ಅಂತ ಹೇಳಿದ್ರೆ ಮಕ್ಕಳ ಬಗ್ಗೆನೇ ನಾನು ಕೊಡೋಕೆ ಇಷ್ಟಪಡ್ತೆ ಯಾಕಂದ್ರೆ ಮಕ್ಕಳು ಅನ್ನೋದು ನಮ್ಮ ದೇಶದ ಭವಿಷ್ಯ ಹಂಗಾಗಿ ಒಂದು ನಾನು ಹೆಚ್ಚಿನ ಜನ ಪೋಷಕರ ಕಾಂಬತಿಗೆ ಮಕ್ಕಳನ್ನು ಕರ್ಕೊಂಡು ಒಂದು ಸೀರಿಯಲ್ ಕಾಮದೆ ಇಲ್ಲ ಕ್ರೈಮ್ ಸ್ಟೋರಿ ಕಾಣ್ಬೋದು ಮೊನ್ನೆ ಒಂದು ಫ್ಯಾಮಿಲಿಯಲ್ಲಿ ನಾನು ಕಾಣ್ತಾ ಇಪ್ಪತ್ತಿಗೆ ಕ್ರೈಮ್ ಸ್ಟೋರಿ ಅದ್ ಎಂತ ಒಂದು ಎಂತ ಹೇಳ್ರ ನಂಗೆ ಕಾಣ್ಬೋಕ್ ಒಂತರ ರಗಳ ರಾತಿದಿತ್ತು ಒಂದು ಆರನೇ ಕ್ಲಾಸ್ ಮಗು ನಾಲ್ಕನೇ ಕ್ಲಾಸ್ ಮಕ್ಕಳನ್ನೆಲ್ಲ ಹಾಕೊಂಡ ಕ್ರೈಮ್ ಕಾಣ್ತಾ ಇಪ್ಪತಿ ಆ ಮಕ್ಕಳ ಒಂದು ಅದ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರತ್ತಂದ್ರಲ್ಲಿ ನಂಗೆ ಗೊತ್ತಿಲ್ಲ ಇನ್ನೊಂದು ಮೊಬೈಲ್ ಮೊಬೈಲ್ ಈಗ ಕರೆಕ್ಟ್ ಆನ್ಲೈನ್ ಕ್ಲಾಸ್ ಹೇಳಿ ಅದು ಯೂಸ್ ಆತ್ ಮಿಸ್ಯೂಸ್ ಆತ್ ಎರಡೂ ಆತೈತ್ ಅದನ್ನ ಒಂಚೂರ ಮಕ್ಕಳನ್ನ ತಾಯಿ ತಂದಿಯರು ಅದನ್ನೆಲ್ಲಾ ಒಂಚೂರು ಗಮನ ಇಟ್ಟು ಕಾಣಕ ಯಾಕಂದರೆ ನಮ್ಮನೆಯಲ್ಲೇ ಇರ್ಬೋದು ಮನೆಗೂ ಅದೇ ಪರಿಸ್ಥಿತಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಚೂರ್ ನಾವು ಅದನ್ನ ಕಂಡು ಕಂಡ ನಾವು ಇದು ಮಾಡ್ಕೊ ಯಾಕಂದ್ರೆ ಇಂತಿಷ್ಟು ಟೈಮ್ ಹೇಳಿ ಇರತ್ತೆ ಅದು ಬಿಟ್ಟು ಮತ್ತೆ ಗೇಮ್ ಇದು ಹುಚ್ಚು ತುಂಬ ಮಕ್ಕಳಿಗೆ ತಪ್ಪಂತ ಹೇಳೋದಿಲ್ಲ ನಾನು ಗೇಮ್ ಆಡೋದಾಗ್ಲಿ ಯಾವುದೇ ಆಗಲಿ ಮೊಬೈಲ್ ಕಮ್ಮದು ತಪ್ಪಂತಲ್ಲ ಆದರೆ ಒಂದು ಅವಕಾಶ ಅಂದ್ರೆ ಅದರಲ್ಲಿ ಒಳ್ಳೆಯದನ್ನು ಉಪಯೋಗಿಸ್ಕೊಂಬುದು ಅವಕಾಶ ಇತ್ತು ಅದರಲ್ಲಿ ಕೆಟ್ಟ ರೀತಿಯಲ್ಲಿ ನಾವು ಅದನ್ನು ಯೋಚನೆ ಮಾಡುವಂತ ಅವಕಾಶ ಇತ್ತು ಹಾಗಾಗಿ ಮಕ್ಕಳ ಕೈಗೆ ಮೊಬೈಲ್ ಕೊಡೋದು ಎಂತ ಇಲ್ಲ ಅಂತ ಹೇಳ್ರಿ ಇಂಟರ್ನೆಟ್ ಪ್ಯಾಕ್ ಎಲ್ಲ ಫುಲ್ ಹಾಕಿ ಎಲ್ಲ ದಯವಿಟ್ಟು ಕೊಡ್ಬೇಡಿ ಸಮಸ್ಯೆ ಹೊರತು ಉಪಯೋಗ ಹೇಳೋಕ್ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ ಸುಮಾರು ಅಮಾಸ್ ಬೈಲ್ ಮಳೆ ಆ ಮಳಿ ಗಾಳಿ ಇಲ್ಲಿವರೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬಾ ವಿಷಯಗಳನ್ನ ಹಂಚ್ಕೊಂಡ್ರಿ ನಿಮ್ ಲಿಮಿಟೆಡ್ ಟೈಮ್ ಇದ್ದ ಆ ಟೈಮ್ ಟೈಮಲ್ಲ ಎಷ್ಟು ವಿಷಯಗಳನ್ನ ನಾವು ಕತ್ತ ಅಷ್ಟು ವಿಷಯ ಹಂಚ್ಕೊಂಡಿರ್ತೀವಿ ವೀಕ್ಷಕರಿಗೂ ಅವರು ಒಂದ್ ಕಿವಿ ಮಾತು ಕೊಟ್ಟಿರ ಅದೆಲ್ಲ ನಿಮ್ಮ ಇರುತ್ತೆ ಎಣಸ್ಕೊಂತ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇತ್ತು ಧನ್ಯವಾದಗಳು ನಿಮ್ಗೂ ಸಹ ಚಾನೆಲ್ನವರಿಗೂ ಸಹ ತುಂಬ ಹೃದಯದ ಧನ್ಯವಾದ ಕಣ್ರೆ ಅಲ್ಲ ವೀಕ್ಷಕರೇ ಇದು ಇವತ್ತಿನ ಹೋಯ್ ಮಾತಾಡೋರಲ್ಲೇ ಇದು ಕುಂದಾಪುರ ಭಾಷೆಂಗಿಪ್ಪು ಖುಷಿ ಪ್ರತಿ ಬುಧವಾರ ಕಾರ್ಯಕ್ರಮ ಮಾಡಿದ್ರೆ ಕಾಂತೇರಿ ಹರಿಸ್ತೇರಿ ಧನ್ಯವಾದಗಳು